ಸಮಾಧಾನ ಮಾಡ್ಕೋ. ಯಾರಾದ್ರೂ ಇದ್ದೀರಾ? ಬನ್ನಿ, ಯಾರಾದ್ರೂ ಇದ್ರೆ. ಅಯ್ಯೋ, ಏನ್ ಮಾಡೋದೀಗ? ಹೆರಿಗೆ ನೋವು ಜಾಸ್ತಿ ಆಯ್ತು ಅಂತ ಕಾಣುತ್ತೆ. ಏನ್ ಮಾಡೋದಪ್ಪ ಈಗ? ಅಯ್ಯೋ ದೇವ್ರೇ, ನನ್ನ ಹೆಂಡತಿ ಮಗುಗೆ ಒಳ್ಳೇದ್ ಮಾಡಪ್ಪ. ನನಗೇನು ತೋರಿಸ್ತಾ ಇಲ್ವಲ್ಲ, ಆ ಮನೇಲಿ ಯಾರಾದ್ರೂ ಇರ್ಬೋದಾ? ಓಂ ನಮೋ ಭಗವತಿ ಸ್ವಾಹ. ಅಮ್ಮ, ಯಾರ್ ನೀನು? ನನ್ನ ಹೆಂಡತಿ ಹೆರಿಗೆ ನೋವು ಅಂತ ತುಂಬಾ ಓದಾಡ್ತಿದ್ದಾಳೆ. ಅವಳು ಆಸ್ಪತ್ರೆ ಕರ್ಕೊಂಡು ಹೋಗೋಷ್ಟು ಟೈಮ್ ಇಲ್ಲ. ನಿಮ್ಮಲ್ಲಿ ಯಾರಾದ್ರೂ ಹೆಣ್ಮಕ್ಳು ಇದ್ರೆ ಕಳಿಸ್ಕೊಡಿ ಅಮ್ಮ. ಇಲ್ಲಿ ನನ್ನ ಬಿಟ್ರೆ ಬೇರೆ ಯಾರು ಇಲ್ಲ. ಎಲ್ಲಿ ನಿನ್ ಹೆಂಡತಿ? ಅಲ್ಲಿ ಆ ಬಂಗ್ಲೆಯಲ್ಲಿ ಮಲಗಿಸ್ ಬಂದಿದ್ದೀನಿ. ಇಲ್ಲಿ ಕರ್ಕೊಂಡು ಬರ್ಬೇಕಾಗಿತ್ತು, ಅಲ್ಲಿ ಯಾಕೆ ಮಲಗಿಸ್ ಬಂದೆ? ಹೆರಿಗೆ ನೋವು ಹೆಚ್ಚಾಯ್ತು, ಕರ್ಕೊಂಡು ಬರೋಷ್ಟು ಟೈಮ್ ಇರಲಿಲ್ಲ. ಅದಕ್ಕೆ ಅಲ್ಲೇ ಮಲಗಿಸ್ಬಿಟ್ಟು ಬಂದಿದ್ದೀನಿ. ಮಾತಾಡುವಷ್ಟು ಟೈಮ್ ಇಲ್ಲ, ದಯವಿಟ್ಟು ಯಾರನ್ನಾದ್ರೂ ಕಳಿಸ್ಬಿಡಿ ತಾಯಿ. ಅಲ್ಲಿ ಮನುಷ್ಯರು ಯಾರು ಇಲ್ಲ, ಒಂದು ಆತ್ಮ ಇದೆ. ಆತ್ಮ? ಆತ್ಮ ದೇವ. ಅಲ್ಲಿ ನಿಮ್ಮೆ ಒಬ್ಬಳೆ. ಅಯ್ಯೋ ನಿಂತ್ಕೋ. ಆ ಆತ್ಮ ನಿನ್ನು ಬಿಡಲ್ಲ, ನಿನ್ ಹೆಂಡತಿನೂ ಬಿಡಲ್ಲ. ಹಾಗಾದ್ರೆ ಇನ್ನೇನ್ ಗತಿ? ನಿಂತ್ಕೋ ಅಂತ ಹೇಳಿದ್ನಲ್ಲ. ಓಂ ಮಹಾಕಾಳಿ ಮಹಾಶಕ್ತಿ ರಕ್ಷಯಾಮಿ ರಕ್ಷಯಾಮಿ. ಓಂ ಅಷ್ಟ ನಿಬ್ಬಂಧ ನಿಬ್ಬಂಧ. ಈ ಉಂಗ್ರ ನಿನ್ ಹೆಂಡತಿಗೆ ಹಾಕು, ನಾನ್ ಕೊಟ್ಟಿರೋ ನಿಂಬೆ ಹಣ್ಣು ಗಂಟು ನಿನ್ ಹತ್ರ ಇಟ್ಕೋ. ಆ ಆತ್ಮ ನಿನ್ನೇನು ಮಾಡಲ್ಲ. ಹೋಗಿ ನಿನ್ ಹೆಂಡತಿನ ಇಲ್ಲಿ ಕರ್ಕೊಂಡ್ ಬಾ, ನಾನೇ ಹೆರಿಗೆ ಮಾಡಿಸ್ತೀನಿ. ಉಂಗ್ರ ನಿಂಬೆ ಹಣ್ಣು ಜೋಪಾನ. ಬರ್ತೀನಮ್ಮ. ಇದೇನು ನಿಮ್ಮ ಶಬ್ದನ ಕೇಳ್ತಾ ಇಲ್ಲ, ಏನಾಯ್ತಪ್ಪ ದೇವ್ರೇ? ವಿಷಮ ಕಾಲ. ಏ ಕುಮ್ಮೆ, ನಾನ್ ಹಿಂಗ್ ಬಡ್ಕೊಂಡೆ, ಈ ನನ್ನ ಮಗನ ಕರ್ಕೊಂಬ ಬೇಡ ಅಂತ. ನನ್ನ ಮಗನೇ ಬಾ, ಕೂತು. ಏ ದೇವು, ಅಲ್ಲೇನಾದ್ರೂ ಬೆಟ್ಟ ಕೊಟ್ಟ ಬಂದು ಹೇಳು. ಈ ವೇಸ್ಟ್ ಮಾಡಿ ಎತ್ಬಿಸಕ್ ಬಿಡ ನನ್ನ ಮಗನ. ಎತ್ತಾಗ ಗೋಣಿಚೀಲ ಅನ್ಕೊಂಡ್ಯ? ಕುಮಾರಣ್ಣ ಬಾ ಅಂತ ಬಂದಿರೋದು, ನಿನ್ ಮುಖ ನೋಡ್ಕೊಂಡು ಬಂದಿಲ್ಲ. ಮೈ ಮುಟ್ಟ ನೋಡೋಣ. ಅರೆ ಮೇರೆ ಬೇಟೆ, ನೂರ್ ಮಳ ಉದ್ದ ಇಲ್ಲ, ನೂರ್ ಮಾತಾಡ್ತೀಯ ಮಗನೇ? ಎಗಸ್ ಒದ್ದ ಅಂದ್ರೆ ಫುಟ್ಬಾಲ್ ತರ ಬೆಟ್ಟ ಮೇಲೆ ಕೂತ್ಕೊಂಡಿರ್ಬೇಕು, ಅದ್ ಮೇಲೆ ಕೂತ್ಕೊಳ. ಕರ್ಕೊಂಬಂದ್ ಆಗಿದೆಯಲ್ಲ, ಕಿತ್ತಾಡ್ಬೇಡ್ರ. ಜಾಲಿ ಟ್ರಿಪ್ ಗಿದ್ದವನ್ನೆಲ್ಲ ಕರ್ಕೊಂಬರ್ಬಾರ್ದು. ಆ ನನ್ನ ಮಗನಿಗೆ ಎಲ್ಲ ವಿಷಯದಲ್ಲೂ ಅನುಮಾನನೇ, ಅವನ ಹೆದರದಲ್ಲ ಎಲ್ಲರನ್ನೂ ಹೆದರಿಸ್ತಾನೆ. ಸಂಜೆ ಒಳಗೆ ನಾವು ಗೋವಾ ಬೀಚ್ ತಲುಪಬೇಕು. ಈಗ ಹೋಗ್ತಾ ದಾರಿಲಿ ಸಿಗೋದು ಬರೀ ದಟ್ಟ ಕಾಡು. ದೇವು, ಇನ್ನು ಯಾಕಪ್ಪ ತಡ ಮಾಡ್ತೀಯಾ? ಅಪ್ಶಕ್ ನಮ್ಮ ಮುಂಡೆದು.
ಏ ದೇವು, ಒಂದು ಕ್ಯಾಸೆಟ್ ಅದ್ರ ಹಾಕೋ, ಬೋರ್ ಹೊಡಿತಾ ಇದೆ. ನಮ್ಮ ಮಾವ ನೋಡಿದ್ರೆ ಫುಲ್ ನಿಶಬ್ದ ಕೂತ್ಕೊಂಡ್ಬಿಟ್ಟವನೆ. ಪಾಪ ಹೆಂಡತಿ ಓಡೋಗ್ಬಿಟ್ಟಿದ್ದಾಳೆ, ಫೋರ್ಸ್ಡ್ ಬ್ಯಾಚುಲರ್, ಆತ್ಮಹತ್ಯೆನು ಮಾಡ್ಕೊಂಡಿಲ್ಲ, ಭೂಮಿ ಮೇಲೆ ಬದುಕಿದಾನಲ್ಲ ಅದೇ ಸಂತೋಷ. ಅದಕ್ಕೆ ಅಮ್ಮ ನಾವಿನ್ನು ಮದುವೆ ಆಗದೆ ಎಲಿಜಿಬಲ್ ಬ್ಯಾಚುಲರ್ ಆಗಿರೋದು. ಹೌದೌದು, ನೀನ್ ಬ್ಯಾಚುಲರು, ನೀನ್ ಕೂತ್ಕೊಳ್ಳೋದು ಬ್ಯಾಚುಲರ್ ಪಕ್ಕನೆ, ಅದು ಟೀನೇಜರ್ ಇದ್ರಂತೂ ನೀನ್ ಏನೇ ಮಾಡ್ತಾ ಮುಚ್ಕೊಂಡು ಕೂತ್ಕೊಳ್ಳಲ್ಲ. ನನ್ನೆಲ್ಲ ಕವರ್ ಆಗಿದೆ, ಓಪನ್ ಆಗಿರೋದು ಕಿವಿ ಹತ್ರ ನೀನ್ ವಿಗ್ಗು. ಕಳ್ಳನ್ ಮಗನಿಗೆ ಮಾತ್ ಮಾತಿಗೊಂದು ನನ್ ದಿಕ್ಕ ಮೇಲೆ. ಅಲ್ಲಿ ನೋಡ್ರೋ, ಶೂಟಿಂಗ್ ನಡೀತಾ ಇದೆ. ರಮೇಶ, ಊರು ಜವಾಬ್ದಾರಿನೇ ಇಲ್ಲ. ಏನೇ ಆಯ್ದು ಸಾಂಗ್ ಸುಟ್ಟ ಅಂದ್ರೆ ಟಾಕಿ ಪೋಷನ್ ತಂದ್ಬಿಟ್ಟಿದ್ಯಾಲ, ಬೇಕು ತಗೋಗ್ಯ. ಏ ಮ್ಯಾನೇಜರ್, ಅರೆ ಇಲ್ಲಿ ಸಿಗರೇಟ್ ಕೊಡು, ಎಲ್ಸ್ ಮಾಲ ಬೀಡು ಕೊಟ್ಬಿಡು. ಏಯ್ ತಗೊಂಬರ್ಯ, ಒಳ್ಳೆ ಡ್ಯಾಮೇಜ್ ಆದ ಮಕ್ಕಳು ಸಾಹಸ ಆಯ್ತು ನನಗೆ. ಬೆಳಗ್ಗೆ ನಾನು ಪಿಕಪ್ ಮಾಡಿದ್ದು 8:30 ಗಂಟೆಗೆ, ನಾವೆಲ್ಲ ಬಂದು ಸೇರ್ಕೊಂಡಿದ್ದು 10:30 ಗಂಟೆಗೆ. ಇನ್ನು ಕ್ಯಾಮ್ರಾ ರೆಡಿ ಆಗಬೇಕು, ಆರ್ಟಿಸ್ಟ್ ರೆಡಿ ಆಗಬೇಕು, ಟಿಫನ್ ಮಾಡಿಲ್ಲ. ನಿಮ್ಗೆ ಅದ್ರ ಬಗ್ಗೆ ಏನಾದ್ರು ಚಿಂತೆ ಇದೆಯಾ? ಲೋ ಬಜೆಟ್ ಪಿಕ್ಚರ್ ಮಾಡ್ಕೊಡಿ 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 ಅಂತ ಕೇಳ್ತೀರಾ? ಒಳ್ಳೆ ಜೂನಿಯರ್ ಆರ್ಟಿಸ್ಟ್ ಕೊಡಿ ಅಂದ್ರೆ ಯಾರು ಕೊಡೋದಿಲ್ಲ. ಲಾಸ್ಟ್ ಅಲ್ಲಿ ದಂಧೆ ಮಾಡೋ ಹುಡುಗಿಯರ್ ಕರ್ಕೊಂಬಂದ್ರೆ ಶೂಟಿಂಗ್ ಲೇಟ್ ಆಗುತ್ತೆ, ಇನ್ನೇನಾಗುತ್ತೆ? ಅಯ್ಯೋ, ಆ ಹುಡುಗಿರ್ಗೂ ಶೂಟಿಂಗ್ ಲೇಟ್ ಆಗೋದಕ್ಕೂ ಏನೇ ಸಂಬಂಧ? ಸಂಬಂಧ ಇರಲ್ವಾ ಸರ್, ರಾತ್ರಿ ಪೂರಾ ಸಂಬಂಧದಲ್ಲೇ ಇದ್ರು ಸರ್. ಬೆಳಗ್ಗೆ ಆದ್ರೆ ನನ್ನ ಅಸಿಸ್ಟೆಂಟ್ ಇಲ್ಲ, ಅಸೋಸಿಯೇಟ್ ಇಲ್ಲ, ಯೂನಿಟ್ ಇಲ್ಲ, ಮ್ಯಾನೇಜರ್ ಇಲ್ಲ. ರಾತ್ರಿ ಏರ್ಸ್ಕೊಂಡಿದ್ ನಿಶಾ, ಬೆಳಗ್ಗೆ 8 ಗಂಟೆ ಆದ್ರೂ ಇಲ್ದಿರಲ್ಲ ಸರ್. ಇನ್ನೇನ್ ಮಾಡೋ ಶೂಟಿಂಗ್ ನನ್ನ ಪಿಂಡ. ಏನು ನನ್ನ ಕರ್ಮ ಅನುಭವಿಸ್ತಾ ಇದ್ದೀನಿ. ಯಾರ್ದು ದುಡ್ಡು ಎಲ್ಲ ಮುನ್ ಜಾತ್ರೆ, ಅವ್ರ ಮೇಲೆ ಇವ್ರು, ಇವ್ರ ಮೇಲೆ ಅವರು, ಮುಂಡ ಮಾತ್ರನೂ ನನ್ ದುಡ್ಡು. 30 ದಿವಸದಲ್ಲಿ ಪಿಕ್ಚರ್ ಮುಗಿಸ್ತೀನಿ ಅಂದೆ, 50 ದಿವಸ ಆದ್ರೂ 3 ಸಾಂಗ್ 2 ಸೀನು ಬ್ಯಾಲೆನ್ಸ್ ಹೊಂದ್ಯಾ. ಕೈ ತುಂಬಾ ಕಾಸು ಕೊಟ್ಟು ಹೀರೋಯಿನ್ ಕರ್ಕೊಂಡು ಬಂದೆ, ಡಿಮ್ಯಾಂಡ್ ನಲ್ಲಿ ಇದ್ದಾಳೆ ಸೆಕ್ಸಿ. ಆ ಹುಡುಗಿಗೆ ಮೈ ತುಂಬಾ ಬಟ್ಟೆ ಹಾಕಿ ಎಕ್ಸ್ಪೋಸ್ ಮಾಡಿದ್ಯಾ, ಇನ್ ಹೇಗೆಯ ಸೆಕ್ಸ್ ಕಾಣುತ್ತೆ? ನಾವು ಕಾಸು ಹಾಕೋದಕ್ಕೆ ದುಡ್ಡು ಮಾಡೋಕೆ ಎಲ್ಲ ನಿನ್ನ ಅಸೋಸಿಯೇಟು ಸರ್. ಇಲ್ಲ ಇದೀನಿ ಬಂದೆ, ನಾನು ತುಂಬಾ ಫೇಮಸ್, ನಂಗದೆಲ್ಲ ಚೆನ್ನಾಗಿ ಕಾಣಲ್ಲ, ನಾ 2 ಪೀಸ್ ಹಾಕಲ್ಲ ಅಂದ್ಬಿಟ್ಲು ಸರ್. ಅವಳು ಹಾಕಲ್ಲ ಅಂದ್ರೆ ನೀವು ಸುಮ್ಮನೆ ಆಗ್ಬಿಟ್ಯಾ? 2 ಪೀಸ್ ಹಾಕಿಲ್ಲ ಅಂದ್ರೆ ಎಕ್ಸ್ಪೋಸ್ ಆಗೋದು? ದುಡ್ಡು ಹಾಕಿರೋ ಪ್ರೊಡ್ಯೂಸರ್ ಕತೆ ಏನಾಗಬೇಕು? ರೈಲ್ವೆ ಸ್ಟೇಷನ್ಗೆ ಹೋಗ್ಬಿಟ್ಟು ಅಮ್ಮ ತಾಯಿ ಅಂತ ಭಿಕ್ಷೆ ಮಾಡ್ಬೇಕಾಗತ್ತೆ. ನೀಗ್ಲೇ ಹುಡುಗಿ ಹತ್ರ ಹೋಗಿ 2 ಪೀಸ್ ಹಾಕ್ಬೇಕು ಅಂತ ಹೇಳು, ಇಲ್ಲ ಅಂದ್ರೆ ಪ್ರೊಡ್ಯೂಸರ್ ಹತ್ರ ಅಗ್ರಿಮೆಂಟ್ ಇದೆ, ಕೋರ್ಟ್ ಹೋಗ್ತಾರೆ ಅಂತ ಹೇಳು. ಸರ್, ಇರೋದು 3ನೇ ಸೀನು, ಮೊದಲೇದು ಸೆಂಟಿಮೆಂಟು, 2ನೇದು ಅತ್ತೆ ಮಾವ ಮಗು ಜೊತೆ ಮಾತಾಡೋದು, 3ನೇದು ತುಳಸಿ ಪೂಜೆ ಸೀನ್ ಸರ್. ಏನು ತುಳಸಿ ಪೂಜೆ ಸೀನಾ? ಪರವಾಗಿಲ್ಲ ಬಿಡು, ಸೀರೆ ಹಾಕೊಂಡೆ ಪೂಜೆ ಮಾಡ್ಬೇಕಾ? 2 ಪೀಸ್ ಹಾಕೊಂಡು ಪೂಜೆ ಮಾಡೋಕ್ಕಾಗಲ್ವಾ? ನೋಡು, ನಂದು ಡಿಫ್ರೆಂಟ್ ಪಿಕ್ಚರು, 2 ಪೀಸ್ ಹಾಕೊಂಡು ಪೂಜೆ ಮಾಡು ಅಂತ ಹೇಳು. ನಮಸ್ಕಾರ, ನಿಮ್ಮ ನೋಡಿ ತುಂಬಾ ಸಂತೋಷ ಆಯ್ತು ಸರ್. ಓ ಹೌದಾ ಸರ್, ನಿಮ್ಮ ನೋಡ್ಬೇಕು ಅಂತ ಬಹಳ ದಿವಸದಿಂದ ಅನ್ಕೊಂಡಿದ್ದೆ. ಅದು ಇಂತ ಸುಂದರವಾದ ಪ್ರತಿಷ್ಠೆ ನೋಡ್ತೀನಿ ಅಂತ ಖಂಡಿತ ಅನ್ಕೊಂಡಿರ್ಲಿಲ್ಲ. ಯಾವೂರು ನಿಮ್ದು? ಬೆಂಗಳೂರಿಂದ ಬಂದಿದ್ವಿ. ಓ ಬೆಂಗಳೂರಾ, ನಾವಿಲ್ಲಿ ಬಂದು 10 ದಿನ ಆಯ್ತು. ಒಳ್ಳೆ ಲೊಕೇಶನ್ ಅಲ್ವಾ? ಹೌದು ಸರ್, ತುಂಬಾ ಚೆನ್ನಾಗಿದೆ. ಅದು ಸರಿ, ಎಲ್ಲ ಹೀರೋ ನೀವೆಲ್ಲ ಕೋಲಿಗ್ ಸರ್? ಹೌದು ಸರ್, ನಾವೆಲ್ಲ ಒಂದೇ ಫೀಸಲ್ಲಿ ಕೆಲಸ ಮಾಡೋದು. ವೆರಿ ಗುಡ್ ಸರ್, ಶಾರ್ಟ್ ಅಡಿ ಸರ್. ಆ ಬಂದೆ ಸರ್, ನಾವು ಶೂಟಿಂಗ್ ನೋಡ್ಕೊಂಡೆ ಹೋಗ್ತೀವಿ. ಓ ಬೈ ಆಲ್ ಮೀನ್ಸ್ ಬನ್ನಿ. ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಸರ್. ಸರ್, ಅಲ್ಲಿ ಯಾರೋ ಲವರ್ಸ್ ನಡ್ಸ್ಕೊಂಡು ಹೋಗ್ತಿದ್ದಾರೆ ಸರ್. ಸಿನಿಮಾ ಫೈಟ್ ಅಲ್ಲ, ರಿಯಲ್ ಫೈಟ್. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾವು ಜವಾಬ್ದಾರಲ್ಲ, ಸುಮ್ನೆ ದಾರಿ ಬಿಡು. ಹೌದಾ, ಬಂಡ ನೋಡೋಣ. ಹ್ಮ್.
ಶಾಖರು. ಹೌದಾ, ಒಂದ್ ನಿಮಿಷ ಇರು. ಓಡ್ರ ಆಯ್ತಣ್ಣ. ಹಾ ಹೇಳಿ. ಅವ್ನು ಓಡಿಸ್ಕೊಂಡು ಹೋಗ್ತಿರೋದು ಯಾರನ್ನ ಗೊತ್ತಾ? ಅವ್ನ ಲವರ್ನ? ಅವ್ನ ಲವರ್ ಅಲ್ಲ, ಮತ್ತಿನ್ಯಾರನ್ನ? ನನ್ನ ಹೆಂಡ್ತಿನ. ಸೂಪರ್ ಆಗಿದೆ. ಮೇನ್ ಕುಕ್ ಯಾರು? ಚೈತನಾ. ಹಾಗೇನಿಲ್ಲ, ಪ್ರತಿಯೊಬ್ಬರು ಮಾಡಿದೀವಿ. ಅದು ಹೇಗ್ ಸಾಧ್ಯ? ನಾನು ವೆಜಿಟೇಬಲ್ ಕಟ್ ಡೂಯಿಂಗ್, ನಾನು ಮಸಾಲೆ ಹಾಕಿದೀನಿ, ರೈಸ್ ಮಾಡಿದ್ದು ನಾನೇ, ನಾನೆಲ್ಲ ತೊಳೆದಿದ್ದೀನಿ, ನಾನು ತರಕಾರಿ ಎಲ್ಲ ಬೇಯಿಸಿದೀನಿ, ಎಲ್ಲ ಜೋಡಿಸ್ಕೊಟ್ಟಿದ್ದು ನಾನೇ. ಓಕೆ ಓಕೆ, ಎಲ್ಲರೂ ಮಾಡಿದೀವಿ. ಆಯ್ತಾಯ್ತಾಯ್ತು, ನೀವೆಲ್ಲರೂ ಮಾಡಿದೀರಾ. ಏ ಟುಮ್ ಟುಮ್, ನೀನೇನ್ ಮಾಡಿದೀಯಾ? ಬಹಳ ಅಚ್ಚುಕಟ್ಟಾಗ ಮಾಡ್ತಾ ಇದೀಯಾ, ಅದಕ್ಕೆ ನಿನ್ ದೇಹ ದಿನ ಊತಾ ಇರೋದು, ನಿನ್ ಲವರ್ ಓಡೋಗಿರೋದು. ಅವನೇನ್ ಓಡೋಗ್ಲಿಲ್ಲ, ಡಯಟ್ ಮಾಡು, ಸಣ್ಣ ಆಗು, ಬರ್ತೀನಿ ಅಂತ ಹೇಳಿದಾನೆ. ಅದಕ್ಕೆ ದಿನ ವ್ಯಾಯಾಮ ಮಾಡಿ ಕಡಿಮೆ ಮಾಡ್ಕೊಂತ ಇದ್ದೀನಿ. ಏನು ಆಯಸ? ಅಲ್ಲ, ಇಷ್ಟುದ್ದ ಇದ್ದೆ ಇಷ್ಟ ಆಟ ಆಡ್ತಾ ಇದೆಯಲ್ಲ, ಇನ್ನು ನನ್ನ ಹಾಗೆ ಉದ್ದ ಇದ್ದಿದ್ರೆ ಇನ್ನು ಏನೇನ್ ಆಟ ಆಡ್ತಿದ್ಯೋ ಏನೋ ಅಲ್ವಾ ಪಿಂಕ್? ಇನ್ನೇನು, ನೀನ್ ಮಾಡೋದಲ್ಲ ಅವನ್ ಮಾಡ್ತಿದ್ದ, ಆಮೇಲೆ ನಿನ್ ಬಾಯಿಗೆ ಮಣ್ಣು ಬೀಳ್ತಾ ಇತ್ತು. ಇವನ್ ಸಾಮಾನ್ಯ ಕುಳ್ಳ ಅಲ್ಲೋ, ನೋಡೋದಕ್ ಮೂರಿಂಚ್ ಇದ್ರು ಚೂಸ್ತೇ ಸುಮಾರು, ಏಸ್ತೇ ಡಮಾರು. ಮಾಮ ದೇವು ಇಲ್ಲೋ? ಹೊರಗಡೆ ಎಲ್ಲೂ ಕಾಣ್ತಾ ಇಲ್ಲ. ಸರಿಯಾಗಿ ಎಲ್ಲ ಕಡೆ ನೋಡಿದ್ಯಾ? ಎಲ್ಲ ಕಡೆ ಹುಡುಕ್ದೆ, ಎಲ್ಲೂ ಕಾಣ್ತಾ ಇಲ್ಲ. ನಾನು ಬರ್ತೀನಿ, ನಂಗಿದ್ದೆ ಬರ್ತಾನೆ. ಓಕೆ, ಗುಡ್ ನೈಟ್. ಈ ದೇವುಗೆ ಹಗಲಿಲ್ಲ ರಾತ್ರಿ ಇಲ್ಲ, ಎಲ್ಲಿ ಅಂದ್ರೆ ಅಲ್ಲಿ ಸುತ್ತ ಇರ್ತಾನೆ. ಅನ್ಯಾಯ ಮಾಡಿಲ್ಲ, ನಾನ್ ಯಾರ ಜೊತೆನು ಓಡ್ ಹೋಗಿಲ್ಲ. ಹೌದಾ? ನಾನ್ ನಿಮ್ಮನ್ನ ತುಂಬಾ ಪ್ರೀತಿಸ್ತಾ ಇದ್ದೆ, ನಿಮ್ಗೋಸ್ಕರನೇ ನನ್ನ ಬದುಕನ್ನ ಮುಡುಪಾಗಿಟ್ಟಿದ್ದೆ. ಆದ್ರೆ ಏನಾಯ್ತು ಭಾಗ್ಯ? ನಾನ್ ದೇವಸ್ಥಾನದಿಂದ ಬರ್ಬೇಕಾದ್ರೆ ನಾಲ್ಕು ಜನ ರೌಡಿಗಳು ನನ್ನ ಕಿಡ್ನಾಪ್ ಮಾಡಿ ಅವ್ರ ಆಸೆ ತೀರಿಸ್ಕೊಂಡ್ರು. Oh.
ನಿನ್ನ ತಂದೆ ಮಾತಾಡ್ತಾ ಇದ್ದೀನಿ. ಅಪ್ಪ ನೀವ ಎಲ್ಲಿದ್ದೀರಪ್ಪ? ಮಗಳೇ ನಾನು ನಿನ್ನ ಎದುರಲ್ಲೇ ಇದ್ದೀನಿ. ನನಗೆ ಕಾಣ್ತಾನೆ ಇಲ್ಲಪ್ಪ. ನಾನು ಅಂತರ್ಪಿಶಾಚಿಯಾಗಿ ಅಲಿತಿದ್ದೀನಿ. ನೀನ್ ತೀರ್ಕೊಂಡ್ಮೇಲೆ 6 ತಿಂಗಳ ಹಿಂದೆನೆ ಕ್ರಿಯಾಕರ್ಮ ಮಾಡಿದೀವಲ್ಲಪ್ಪ, ಅದು ಶಾಸ್ತ್ರೋಕ್ತವಾಗಿ. ಅದರಲ್ಲಿ ಬೇಕಾದಷ್ಟು ಲೋಪದೋಷಗಳಾಗಿದೆ ಮಗಳೇ. ನಾನು ಸತ್ತು 6 ತಿಂಗಳಾದ್ರೂ 6 ಅಡಿ ಮೇಲೆ ಹೋಗಿಲ್ಲ. ಮೋಕ್ಷದ ದಾರಿ ಕಾಣದೆ ಅಂತರ್ಪಿಶಾಚಿಯಾಗಿ ಅಲಿತಿದ್ದೀನಿ ಮಗಳೇ. ಅಯ್ಯಯ್ಯೋ, ನಿಮ್ಗೆ ಬಂತಪ್ಪ, ಇದಕ್ಕೆ ಪರಿಹಾರನೇ ಇಲ್ವಾ? ಇದೇ ಮಗಳೇ, ನೀನಿಲ್ಲೇ ಇದ್ದು 21 ದಿನಗಳ ಕಾಲ ನಮ್ಮ ಮನೆ ದೇವರು ಲಕ್ಷ್ಮೀ ದೇವಿ ಪೂಜೆ ಮಾಡಿದ್ರೆ ನನಗೆ ಮೋಕ್ಷ ಸಿಗತ್ತೆ. ದೇವಿ ಪೂಜೆಗೆ ಯೋಗ್ಯವಾದ ಜಾಗ ಇದು, ಪವಿತ್ರ ಸ್ಥಳನೂ ಹೌದು. ನನಗೋಸ್ಕರ 21 ದಿನಗಳು ನಿರಂತರ ಪೂಜೆ ಮಾಡ್ತೀಯಾ? ಆಯ್ತಪ್ಪ, ನಿಮ್ಮ ಮೋಕ್ಷಕ್ಕಾಗಿ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. 21 ದಿನ ಈ ಜಾಗ ಬಿಟ್ಟು ಹೋಗಬಾರ್ದು. ಇಲ್ಲಪ್ಪ, ಬಿಟ್ಟು ಹೋಗಲ್ಲ. ಇವತ್ತಿಂದಾನೇ 21 ದಿನಗಳ ಪೂಜಾ ಕೈಂಕರ್ಯಾನ ಆರಂಭ ಮಾಡಮ್ಮ. ಮಗು ತರ ಮಲಗಲಿ ಅಂತ ಮುನಿಯಾಗ ಹಾಕಿದ್ದಾರೆ. ಏನ್ ಮಾಡೋದು? ಚೇರ್ ಇಲ್ಲೇ ಇದೆ. ಮಗನೇ, ನೀನೇ ಒಂದ್ ದೆವ್ವ, ಇನ್ಯಾವ ದೆವ್ವ ನೋಡಿದ್ಯ? ಎಲ್ಲಿ ಏಯ್, ಎಲ್ಲ ಮಾತಾಡಿದ್ರೆ
ತಮಾಷೆ ಮಾಡ್ತೀಯಲ್ಲೋ, ಮೊದ್ಲೇ ಕುಳ್ಳ ಹೆದರ್ಕೊಳ್ತಾನೆ. ಹೌದು, ರಾತ್ರಿ ನಾವು ಟಿಟಿನಲ್ಲಿ ಬಂದು ಹಿಡಿದಾಗ ಹಳ್ಳಿಗಳೇ ಇರ್ಲಿಲ್ಲ, ಈಗಲಿಂದ ಬಂತು. ಎಲ್ಲ ವಿಚಿತ್ರವಾಗಿದೆ. ಅಯ್ಯೋ, ಕತ್ಲಾಗಿತ್ತು, ಇದ್ದಿದ್ರೆ ನಮ್ಗೆ ಹೇಗ ಕಾಣಿಸ್ತಿತ್ತು ನೋಡೋಣ. ಏನು ಅಂತ ನಡೆಯೋ, ಏ ನಡೆಯಲ್ಲ, ಮನೆ ತೋರಿಸ್ತೀನಿ. ಹಲೋ ಚಿಂಕು, ರಾತ್ರಿ ನಾವು ಬಂದಾಗ ಈ ಹಳ್ಳಿಗಳೇ ಇರ್ಲಿಲ್ಲ, ಯಾರು ತೋಡಿರ್ಬೋದು? ಮಣ್ಣು ಬೇರೆ ಹಸಿಯಾಗಿದೆ. ಕುಮಾರ, ಯಾರ ಹಳ್ಳ ತೋಡಿದ್ರು ಏನ? ರಾತ್ರಿ ನಾವು ಬಂದಾಗ ಕತ್ಲಾಗಿತ್ತಲ್ವೇನ, ಅದಕ್ಕೆ ಕಾಣಿಸ್ಲಿಲ್ಲ ಅಷ್ಟೇ. ರಾತ್ರಿ ಬೇರೆ ಇಬ್ಬನಿ ಬಿದ್ದಿತ್ತು, ಅದಕ್ಕೆ ಮಣ್ಣೆಲ್ಲ ಹಸಿಯಾಗಿದೆ. ಹಾಗೇನಾದ್ರೂ ರಾತ್ರಿ ಯಾರಾದ್ರೂ ತೆಗೆದ್ರೆ ಒಳಗಡೆ ಮಲಗಿದ್ ನಮ್ಗೆ ಎಚ್ಚರಾಗ್ತಿರ್ಲೇನ? ಈ ನನ್ನ ಮಗ ಅದಲ್ಲ, ಕುಳ್ಳನ ಮಗ, ಇವನ ಕಣ ಎಲ್ರಿಗೂ ಅನುಮಾನ ಹುಟ್ಟಿದ್ದು. ಪುರಾತನ ಕಾಲದ ಕಟ್ಟಡ ಅಂತ ಕಾಣುತ್ತೆ, ಕಲ್ಲು ಮಣ್ಣಿನ ಕಾಂಬಿನೇಷನ್ ಗೊತ್ತಾಗ್ತಾ ಇಲ್ಲ, ತಲೆ ಕೆಟ್ಟೋಗಿದೆ. ಏನಪ್ಪ ಮಾಡ್ಲಿ, ಉಪ್ಪಾದ್ರೇನು ಸಿಹಿ ಆದ್ರೇನು ನಶೆ ಏರಿದ್ರೆ ಸಾಕು. ಗಣ ಊತಿದಳಂತ ನೋಡು, ಅದರಲ್ಲಿ ನನ್ಗೂ ಅರ್ಧ ಪಾಲ್ ಬರ್ಬೇಕು, ಇಲ್ಲಾಂದ್ರೆ ನಾನು ಬಿಡಲ್ಲ. ನನ್ ಹೆಂಡತಿ ಹೆಣದಲ್ಲಿ ನಿಂಗ ಅರ್ಧ ಪಾಲ್ ಕೊಟ್ರೆ ನನ್ಗೇನೆ ಯಾವ ಉಳಿಯುತ್ತೆ? ಕೊಡ್ಬೇಕು ಅಂದ್ರೆ ಕೊಡ್ಬೇಕಪ್ಪ, ಇಲ್ಲಾಂದ್ರೆ ನಾನು ಬಿಡಲ್ಲ. ಏನ್ ಆಟ ಆಡ್ತೀಯಾ? ಇದು ನಂದು ಜಮೀನು, ಅದಂಗಾಗಿದ್ಯ ನೋಡ್ತೀನಿ. ಶುಭ ಹಾರೈಸಿದ್ರೆ ಶುಭನೇ ಆಗತ್ತೆ. ಒಳ್ಳೆ ಕಡೆ ಒಂದೆರಡು ಸಂಬಂಧ ಬಂದಿದೆ, ಅದರಲ್ಲಿ ಯಾವ್ದಾದ್ರೂ ಒಂದು ಕ್ಲಿಕ್ ಆಗ್ಬೋದು ಅನ್ನೋ ನಂಬಿಕೆ ನನಗಿದೆ. ಟ್ರಿಪ್ ಮುಗಿಸ್ಕೊಂಡು ವಾಪಸ್ ಹೋದ್ಮೇಲೆ ಅದ್ರ ಬಗ್ಗೆನೇ ಕಾನ್ಸಂಟ್ರೇಟ್ ಮಾಡ್ತೀನಿ. ನಮ್ಮ ಮದ್ವೆ, ನನ್ನ ತಂಗಿ ಮದ್ವೆ, ಇಬ್ಬರದು ಒಟ್ಟಿಗೆ ಆಗೋದು. ನಾನು ಆ ದಿನಕ್ಕಾಗಿ ಕಾಯ್ತಾ ಇದ್ದೀನಿ. ಕಾಲೇಜ್ ಓದಾಯ್ತು, ಕೆಲ್ಸಕ್ಕೂ ಸೇರಾಯ್ತು, ಇನ್ನು ಮದ್ವೆ ಆಗ್ತಿದ್ರೆ ಹೇಗೆ? ನಮ್ಮ ತಂದೆ ತಾಯಿ ಅವ್ರು ನೋಡಿದ ಹುಡುಗನೇ ಮದ್ವೆ ಆಗ್ಬೇಕು ಅಂತ ಫೋರ್ಸ್ ಮಾಡ್ತಿದ್ದಾರೆ. ನಾನೇ
ಏನೇನೋ ರೀಸನ್ ಹೇಳಿ ಮುಂದೆ ಹಾಕ್ತಾ ಇದ್ದೀನಿ. ಇನ್ನು ಹೆಚ್ಚು ದಿನ ಮುಂದೆ ಹಾಕೋದು ಬೇಡ. ಟ್ರಿಪ್ ಮುಗಿತಿದ್ದ ಹಾಗೆ ಇಬ್ಬರು ಕಂಕಣ ಭಾಗ್ಯನೂ ಕೂಡ ಬಂದಿರುತ್ತೆ. ರಾಯ್, ಏನ್ ರಿಸರ್ಚ್ ಮಾಡ್ತಿದೀಯ? ಈ ಕಟ್ಟಡ ಎಷ್ಟು ಪುರಾತನ ಕಾಲದ್ದು ಅಂತ ಸ್ಟಡಿ ಮಾಡ್ತಾ ಇದ್ದೀನಿ. ನನ್ನ ಮಗನೇ, ನಿನ್ ಜೀವನ ಪೂರ್ತಿ ಸ್ಟಡಿ ಮಾಡೋದ್ರಲ್ಲ ಕಾಲ ಕಾಲ್ಬಿಟ್ರೆ. ಒಂದು ಕಿತ್ತೋದ್ ಬೈನಾಕ್ಯುಲರ್, ಒಂದು ಬೂತ್ ಕನ್ನಡಿ, ಒಂದು ಕೆಮಿಕಲ್ ಇಟ್ಕೊಂಡ್ಬಿಟ್ರೆ ನಿನಗೆ ಡಾಕ್ಟರೇಟ್ ಕೊಟ್ಬಿಡ್ತಾರೆ. ಡಾಕ್ಟರೇಟು ಅದಕ್ಕೆಲ್ಲ ಚಮಕಬೇಕು, ಚಮಕು. ಅದಕ್ಕೆ ರೂಟ್ರು ಗೊತ್ತಿರಬೇಕು. ಸಾಲದು ಯೋಗ್ಯತೆ, ಸಾಲದು ಕಣಯ್ಯ, ಏಯ್ ಯೋಗ್ಯತೆ ಬೇಕು. ಏನು ನನಗೆ ಯೋಗ್ಯತೆ ಇಲ್ವಾ? ಇನ್ ಪಿ ಎಚ್ ಡಿ ಮುಗ್ಸಕ್ಕೆ ಜಾಸ್ತಿ ದಿನ ಇಲ್ಲಮ್ಮ. ನಿನ್ನಂತ ಗುಗ್ಗುಗಳಿಗೆ ಅದೆಲ್ಲ ತಲೆಗೆ ಹೋಗುತ್ತೆ. ನಿನಗೆ ಜನ್ಮದ ಸಿಗಲ್ಲ ಬಿಡು. ಅದೆಲ್ಲ ಸಿಗ್ಬೇಕು ಅಂದ್ರೆ ಅಪ್ಪ ಮುಟ್ಟಿದ ಮಗನಾಗಿರ್ಬೇಕು. ಅಪ್ಪ ಮುಟ್ಟಿದ ಮಕ್ಕಳ ನೋಡೋ, ಎಲ್ಲರ ಹತ್ರ ಮಾತಾಡ್ದಂಗೆ ನನ್ನ ಹತ್ರ ಮಾತಾಡ್ಬೇಡ, ಓದಿಸ್ಕೋತೀಯ. ನೀನಪ್ಪ ಮುಟ್ಟಲ್ಲಿ ಹುಟ್ಟಿದ? ನಾನು ನಮ್ಮಅಪ್ಪನ ಹೊಟ್ಟೆಲಿ ಹುಟ್ಟಿಲ್ಲ ಅಂತೀಯ? ಖಂಡಿತ ಹುಟ್ಟಿಲ್ಲ. ಚಾಲೆಂಜ್ ಮಾಡ್ತೀನಿ, ಚಾಲೆಂಜ್. ನಿನ್ನ ಮಗಕ್ಕೆ ಆಸಿಡ್ ಹಾಕಿದ್ರೆ ಭೂತ ಆಗ್ಬಿಡ್ಬೇಕು. ನಾನು ನಮ್ಮಅಪ್ಪನ ಹೊಟ್ಟೆಲಿ ಹುಟ್ಟಿಲ್ಲ ಅಂತೀಯ? ಹುಟ್ಟಿಲ್ಲ ಕಣಯ್ಯ, ನಮ್ಮಅಪ್ಪನ ಹಡಗು ನಿಮ್ಮಅಪ್ಪನ ಹೊಟ್ಟೆಲಿ ಹುಟ್ಟಿಲ್ಲ. ಬೇಕಾದ್ರೆ ಸಾಬೀತ್ ಮಾಡ್ತೀನಿ. ಮೊದಲು ಸಾಬೀತ್ ಮಾಡು, ಆಮೇಲೆ 1,000 ರೂಪಾಯಿ ನಿನ್ ಮಗಕ್ಕೆ ಸಾಕ್ತೀನಿ. ಇಲ್ಲಿದ್ರೆ ನಿನ್ ತೆಗೆದು ನಿನ್ ಬಾಯಿಗೆ ತುರುತ್ತೀನಿ. ಸಾಬೀತ್ ಮಾಡ್ಬೇಕು ತಾನೆ? ಹೌದು, ಮೊದಲು 1,000 ಇಡು. 1,000 ಮೊದಲು ಸಾಬೀತ್ ಮಾಡಯ್ಯ. 1,000 ಇಡಯ್ಯ, ಮೊದಲು ಸಾಬೀತ್ ಮಾಡೋ. ನಾನು ನಮ್ಮಅಪ್ಪನ ಹೊಟ್ಟೆಲಿ ಹುಟ್ಟಿಲ್ಲ ಅಂತ. ಹುಟ್ಟಿಲ್ಲ, ಹುಟ್ಟಿಲ್ಲ, ಹುಟ್ಟಿಲ್ಲ. ಎಲ್ಲಿ ಆಸಿಡು? ಸಿಟಿಗೆ ಹೋಗಿರ್ತಾನೆ, ಅಲ್ಲಿಂದ ಬರೋದಕ್ಕೆ ಒಂದ್ ದಿವಸ ಹಾಗೆ ಆಗತ್ತೆ. ಅವ್ನ್ ಬರೋ ತನಕ ಕಾಯ್ಲೇಬೇಕಲ್ಲ, ನೋ ಆಲ್ಟರ್ನೇಟಿವ್. ದೇವ ನೋಡಿದ್ರೆ ಹೀಗೆ, ಮಾತೆ ಬೇರೆ ಪೂಜೆಲ್ಲೇ ಮೈ ಮರ್ತು ಬಿಟ್ಟಿದ್ದಾಳೆ. ಆ ಮಾಮ ನೋಡಿದ್ರೆ ಬೆಳಿಗ್ಗೆಯಿಂದ ಪತ್ತೇನೆ ಇಲ್ಲ, ಎಲ್ಲಿ ಹೋದ್ನೋ ಏನು. ಅವನಿಗೆ 24 ಗಂಟೆ ಓಡ್ ಹೋದ ಅವನ್ ಹೆಂಡತಿದೆ ಚಿಂತೆ. ಅವಳದೇ ಧ್ಯಾನ ಮಾಡ್ತಾ ಯಾವ ಮರದ ಕೆಳಗೆ ಕೂತಿದಾನೋ ಏನೋ. ಪಾಪ ಮಾಮ, ಅವನ್ ಹೆಂಡತಿನ ಎಷ್ಟು ಪ್ರೀತಿಸ್ತಿದ್ದ ಅಲ್ವಾ? ಆದ್ರೆ ಅವನ್ ಹೆಂಡತಿ ಹೀಗ್ ಮಾಡಬಾರ್ದಿತ್ತು. ಅವನ್ಗೆ ಏನ್ ಪ್ರಾಬ್ಲಮ್ ಇತ್ತು? ಎಷ್ಟೇ ಪ್ರಾಬ್ಲಮ್ ಇದ್ರು ನಾಲ್ಕು ಗೋಡೆ ಮಧ್ಯೆ ಸಾಲ್ವ್ ಮಾಡ್ಕೋಬೇಕಲ್ವಾ? ಸರಿ, ನಮ್ಮ ಮದ್ವೆ ಆದ್ಮೇಲೆ ನೀನ್ ಹೀಗ್ ಮಾಡಲ್ಲ ತಾನೆ? ಯಾವತ್ತಿಗೂ ಅಪ್ಪಿ ತಪ್ಪಿ ಕೂಡ ಹೀಗೆಲ್ಲ ಮಾತಾಡ್ಬೇಡ, ನನ್ ಕೋಪ ಬರುತ್ತೆ. ಅಬ್ಬಬ್ಬ, ಅಮ್ಮವ್ರಿಗೆ ಎಷ್ಟೇ ಕೋಪ ಬಂದ್ಬಿಡ್ತು. ಅದಿಲ್ಲಿ ಎಲ್ಲಿ ಇವರೆಲ್ಲ ಕಾಣಿಸ್ತಾನೆ ಇಲ್ವಲ್ಲ? ಒಂದ್ ಗುಂಪು ಬಂಗ್ಲೆ ಒಳಗಿದೆ, ಇನ್ನೊಂದ್ ಗುಂಪು ಬಂಗ್ಲೆ ಹಿಂದಿದೆ, ಆದ್ರೆ ಮಾಮನೇ ಪತ್ತೆ ಇಲ್ಲ. ಹಾ, ಮಾಮ ಯಾವ್ದೋ ಮರದ ಕೆಳಗೆ ಕೂತ್ಕೊಂಡು ಫೋಟೋ ಗಿಟ ನೋಡ್ತಾ ಇದ್ದಾನೆ ಅಂತ ಕಾಣುತ್ತೆ. ಈ ಗುಂಪೆಲ್ಲ ಕಟ್ಕೊಂಡು ಹೋದ್ರೆ ಈ ಜಾಲಿ ಇರುತ್ತಾ? ಬಾ. ಅರ್ಥನೇ ಆಗ್ತಿಲ್ಲ. ಅರಮನೆ ಬ್ಯಾಕ್ಡ್ರಾಪ್ ಈ ಕಾಡಲ್ಲಿ ಎಲ್ಲಿ ಸಿಗುತ್ತೆ ಹೇಳಿ? ಆ ಪ್ರೊಡ್ಯೂಸರ್ಗೆ ಬೆಂಗಳೂರಲ್ಲಿ ಶೂಟ್ ಮಾಡೋಣ ಅಂತ ಹೇಳಿದ್ರೆ ಇಲ್ಲೇ ಚೀಟ್ ಮಾಡಿ, ಇಲ್ಲೇ ಚೀಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಸರ್, ಇದು ತುಂಬಾ ಇಂಪಾರ್ಟೆಂಟ್ ಸೀನ್ ಸರ್. ಹಾಗೇನಾದ್ರು ಚೀಟ್ ಮಾಡಕ್ ಹೋದ್ರೆ ನಮ್ ಪಿಕ್ಚರ್ ಡಬ್ಬೆ ಎದ್ದೋಗುತ್ತೆ. ಏನ್ ಮಾಡೋದು ಹೇಳಿ, ನನ್ ಕರ್ಮ. ಹಾಗಾದ್ರೆ ಕೆಲಸ ಮಾಡಿ. ಇಲ್ಲೇ ಸ್ವಲ್ಪ ದೂರದಲ್ಲಿ ಒಂದ್ ಹಳೆ ಕಾಲದ ಪ್ಯಾಲೇಸ್ ಇದೆ ಅಂತೆ, ಅಲ್ಲಿ ಯಾರು ವಾಸ ಮಾಡ್ತಿಲ್ವಂತೆ. ತುಂಬಾ ಚೆನ್ನಾಗಿದೆ ಅಂತೆ, ಬನ್ನಿ ಫೋನ್ ಹುಡ್ಕೊಂಡ್ ಬರೋಣ. ಪ್ಯಾಲೇಸ್ ಇದೆಯಾ? ನಮ್ ಸ್ನೇಹಿತರು ವಿಜಯ್ ಕಡ್ಕೊಂಡು ಹೇಳಿದ್ರು, ಸುತ್ತ ಕಾಡಂತೆ ಮತ್ತೆ ಪ್ಯಾಲೇಸ್ ಅಂತೆ, ಬನ್ನಿ ನೋಡ್ಕೊಂಡ್ ಬರೋಣ. ಹಾಗಾದ್ರೆ ಈ ಕಲಿಯುಗದಲ್ಲಿ ಭೂತ ಗೀತ ಏನು ಇರಲ್ಲ, ಬನ್ನಿ ಹೋಗಿ ನೋಡ್ಕೊಂಡ್ ಬರೋಣ.
ನಮ್ ಶೆಡ್ಯೂಲ್ ಪ್ರಕಾರ ಆ ಸೀನ್ ಬರೋದಕ್ಕೆ ಇನ್ನೂ 4 ದಿವಸ ಆಗುತ್ತೆ ಸರ್. ಬೇಟ್ರೆ ನೀವು ಶೂಟಿಂಗ್ ಯಾವಾಗ ಬೇಕಾದ್ರೂ ಮಾಡಿ, ಒಂದ್ಸಲ ಹೋಗಿ ನೋಡ್ಕೊಂಡ್ ಬಂದ್ರೆ ಒಳ್ಳೇದು. ಏನಂತೀರಾ ಸರ್? ನಮ್ಗೆಲ್ಲಿದೆ ಟೈಮು? ಫೈಟ್ ಮುಗಿಸೋದ್ರಲ್ಲೇ ಕತ್ಲಾಗ್ಬಿಡುತ್ತೆ. ಅಲ್ಲ ಡೈರೆಕ್ಟ್ರೆ, ಫೈಟ್ ತೆಗೆಯೋನು ಫೈಟ್ ಮಾಸ್ಟರು, ಫೈಟ್ ಮಾಡೋನು ನಾನು. ನೀವು ಸುಮ್ಮನೆ ಇದ್ದೀರಲ್ವಾ? ಹೌದು ಸರ್. ಹೋಗಿ ಬನ್ನಿ ಮತ್ತೆ. ಇಲ್ಲ ಇಲ್ಲ, ನನಗೆ ಬೇರೆ ಟೆನ್ಷನ್ ಇರಲಿ ಸರ್. ಆ ಫೈಟ್ರೆ ಊಟ ಆಯ್ತಾ? ಬಂದೆ, ನಾನು ಬಂದೆ. ಸೂಪರ್ ಪ್ಯಾಲೇಸ್ ಕಣೆ, ಒಂದೊಂದು ವ್ಯೂನಲ್ಲೂ ಎಷ್ಟೊಂದು ಸುಂದರವಾಗಿ ಕಾಣುತ್ತೆ. ಇಂಥ ಕಾಡಲ್ಲಿ ಇಂಥ ಒಂದು ಪ್ಯಾಲೇಸ್ ಇದೆ ಅಂದ್ರೆ ನನ್ ಕೈಲಿ ನಂಬೋಕೆ ಆಗ್ತಿಲ್ಲ. ಜನಗಳು ಇಲ್ದಿರೋ ಈ ಜಾಗದಲ್ಲಿ ಇಂಥ ಪ್ಯಾಲೇಸ್ ನ ಯಾಕೆ ಕಟ್ಟಿದಾರೋ ಗೊತ್ತಿಲ್ಲ. Come on, 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 come on
ಯಾಕಿಲ್ ಬಂದೆ? ನನ್ನ ಯಾರ ತಂದು ನಿಲ್ಬಿಸಾಕಿದ್ದು? ಆ ನಿದ್ದೆಗಣ್ಣಲ್ಲಿ ಮಾತಾಡ್ತೀನಿ, ನಿದ್ದೆಗಣ್ಣಲ್ಲಿ ಜಾಡ್ಸ್ ಹೊದಿತೀನಿ ಅಂತ ನನ್ನ ಮಕ್ಳ ನನ್ನ ಹಿಲ್ ತಂದು ಬಿಸಾಕಿದ್ದೀರಾ? ಮಾಡ್ತೀನಿ ನನ್ನ ಮಕ್ಳ ನಿಮ್ಗೆಲ್ಲ. ಅಲ್ಲ, ದೇವು ಇನ್ನೂ ಬಂದಿಲ್ಲ, ಎರಡು ದಿನ ಕಳೆದೋಯ್ತು, ಗುಮ್ಮ ಬೇರೆ ನಾಪತ್ತೆ. ಮುಂಡ ನನಗೊಂದು ಅನುಮಾನ, ಉಳ್ಳನ್ ಕಾಯಿಲೆ ಇವನಿಗೂ ತಗಲಿದೆ ನೋಡೋ. ಕಾಯಿಲೆ ಅಲ್ಲ ರಾಯ್, ನನ್ನ ಅನುಮಾನ ಏನ್ ಗೊತ್ತಾ? ದೇವು ನಮ್ಮನೆಯಲ್ಲಿ ಬಿಟ್ಟು ತಾನೊಬ್ಬನೇ ಕತ್ಲಲ್ಲಿ ಕಣ್ಮರ ಆಗಿದ್ದು. ಕರೆಕ್ಟ್, ನನ್ನ ತಲೆಯಲ್ಲೂ ಅದೇ ಸುತ್ತ ಇದೆ. ಮೊನ್ನೆ ದೇವು ಕಣ್ಮರೆ, ನಿನ್ನೆ ಸಂಜೆ ಗುಮ್ಮ ಕಣ್ಮರೆ. ಹಾಗಾದ್ರೆ ಇವತ್ತು ಸಂಜೆ ನೀನ್ ಕಣ್ಮರೆ? ಸ್ವಲ್ಪ ಸೀರಿಯಸ್ ಆಗಿರ್ತೀರಾ? ನನಗಿಲ್ಲೂ ಕೂತ್ಕೊಳಕ್ ಆಗ್ತಿಲ್ಲ, ಎಲ್ರು ಇದಾರ ಅಂತ ನೋಡ್ಕೊಂಡು ಬರ್ತೀರಿ. ದೇವು ಬೇಕು ಅಂತ ಹೋಗಿರ್ಬೋದಾ? ಯಾಕೆಂದ್ರೆ ಮೊದ್ಲಿಂದ ನನ್ನ ಕಂಡ್ರೆ ಅವ್ನಿಗೆ ಆಗ್ತಿರ್ಲಿಲ್ಲ. ನಮ್ಮನ್ನೆಲ್ಲ ಇಕ್ಕಟ್ಟಿಗೆ ಸಿಕ್ಸಾಕೋಕೆ ಅವ್ನು ಮಾಡಿರೋ ಪ್ಲಾನ್ ಅಂತ ಕಾಣುತ್ತೆ. ಏ, ಅವನು ಕೋಪ ಇದ್ರೆ ನಿನ್ ಮೇಲೆ ಅದಕ್ಕೆ ನಮ್ಮನ್ನೆಲ್ಲ ಯಾಕೆ ಬಲಿಪಶು ಮಾಡ್ತಾನೆ? ನಾವ್ ಇವತ್ತು ಇಲ್ಲಿಂದ ಹೋಗ್ಲೇಬೇಕು, ನಡ್ಕೊಂಡಾದ್ರೂ ಸರಿನೇ. ಓ, ನಿಂಗೆ ತಲೆಗಿಲ್ಲ ಕೆಟ್ಟಿದ್ಯಾ? ಇಷ್ಟೊಂದು ಲಗೇಜ್ ಹೊತ್ಕೊಂಡು 20-30 ಕಿಲೋಮೀಟರ್ ನಡೆಯಕಾಗತ್ತಾ? ಕುಮಾರ್, ನಾವ್ ಇಲ್ಲಿಂದ ಹೋಗ್ಬೇಕು ಅಂದ್ರೆ ದೇವು ಎಲ್ಲಿ ಹೋದ ಅಂತ ಗೊತ್ತಾಗ್ಲೇಬೇಕು. ಹಾಗೆ ಗುಮ್ಮನ್ನು ಪತ್ತೆ ಮಾಡ್ಕೊಂಡೇ ಹೋಗ್ಬೇಕು. ನಾವು ಊರಿಗೆ ಹೋದ್ರೆ ಅವ್ರಿಬ್ರು ಇಲ್ಲಿಂದ ಕೇಳಿದ್ರೆ ಏನು ಉತ್ತರ ಕೊಡೋದು? ಹೌದು, ಅವ್ರು ಪತ್ತೆ ಆಗದೆ ನಾವ್ ಯಾರು ಇಲ್ಲಿಂದ ಕದ್ಲೋದೆ ಬೇಡ. ಹೌದು, ನಾನ್ ಯಾವನು ನಿಮ್ಗೇನು? ನೀವ್ ಯಾಕೆ ಬಂದಿದ್ದೀರಾ? ತಾಯಕ್ ಬಂದಿದ್ದೀರಾ? ಈಗ ಸತ್ತ ಸಾಲ್ದ, ಇನ್ನೂ ಸಾಯ್ಬೇಕಾ? ಏನು ಹೇಳ್ತಿದ್ಯಾ? ಯಾರು ಸತ್ತಿದ್ದು? ಇಲ್ಲೇ ಇದ್ರೆ ಎಲ್ಲರೂ ಸಾಯ್ತಾರೆ, ಆತ್ಮ ಇದೆಯಲ್ಲ ಅದು ಯಾರನ್ನು ಬಿಡಕ್ಕಿಲ್ಲ. ಅದಕ್ಕೆ ಈ ಹೆಣ್ಮಕ್ಳಿಗೆ ಹೇಳಿದ್ರೆ ನನ್ ಮಾತನೇ ಕೇಳಿಲ್ಲ. ಅದಕ್ಕೆ ಒಬ್ಳು ಹೋದ್ಲು, ಒಬ್ಳು ಎಲ್ಲಿಗೆ ಹೋದ್ಲು? ಆತ್ಮ ಎತ್ಕೊಂಡೋಯ್ತು, ರಕ್ತ ಕುಡ್ದು ಹೆಣ ಮಾಡಿರುತ್ತೆ. ನೀವು ಒಂದಿನ ಹೆಣ ಆಗೋರೆ, ನಾನ್ ಹಿಂದೆ ಬಂದ್ರೆ ದಾರಿ ತೋರಿಸ್ತೀನಿ, ನೀವು ಬದುಕ್ತೀರಾ. ದಾರಿ ಹಿಡ್ಕೊಂಡು ಹೋಗಿ ಜೀವ ಉಳಿಸ್ಕೊಂಡು ಹೋಗಿ, ದಾರಿ ಹಿಡ್ಕೊಂಡು ಹೋಗಿ ಜೀವ ಉಳಿಸ್ಕೊಂಡು ಹೋಗಿ, ದಾರಿ ಹಿಡ್ಕೊಂಡು ಹೋಗಿ ಜೀವ ಉಳಿಸ್ಕೊಂಡು ಹೋಗಿ, ದಾರಿ ಹಿಡ್ಕೊಂಡು ಹೋಗಿ ಜೀವ ಉಳಿಸ್ಕೊಂಡು ಹೋಗಿ. ಏನ ಎಲ್ರು ಹೆದರ್ಸ್ತಾ ಇದೀಯಾ? ಏಯ್, ಇದೆಲ್ಲ ನಿಂದೆ ಆಟ ಇರ್ಬೇಕು. ನಿಜ ಹೇಳು, ನಮ್ ಹುಡುಗಿ ಎಲ್ಲಿ? ನಮ್ ದೇವು ಎಲ್ಲಿ? ಏನ್ ನಡೀತಾ ಇದೆಯೋ ಇಲ್ಲಿ? ಅಯ್ಯೋ ಮುಂಚ ನಾನ್ ನಡೆಸ್ತಾ ಇದೀನ, ಆತ್ಮ ಮಾಡೋದನ್ನೆಲ್ಲ ನೋಡ್ತಾ ಇದೀನಿ, ಅದರಿಂದ ಓಡಾಡ್ತೀನಿ. ಮಂತ್ರವಾದಿ ಇದ್ದಾಳೆ, ಇವತ್ತಲ್ಲ ನಾಳೆ ಅವಳನ್ನ ಬಚಾವ್ ಮಾಡ್ತಾಳೆ. ಆದ್ರೆ ಆತ್ಮ ಮಾತ್ರ ನಿಮ್ಮನ್ ಬಿಡಲ್ಲ, ನೀವೆಲ್ಲ ಸಾಯ್ತೀರಾ, ಎಲ್ರು ಸಾಯ್ತೀರಾ. ಸತ್ರೆ ಸಾಯಿರಿ ಕೇಳಿದ್ರೆ ಕೇಳಿ, ಸತ್ರೆ ಸಾಯಿರಿ ಕೇಳಿದ್ರೆ ಕೇಳಿ. ಇಲ್ಲ ಇಲ್ಲ, ಇಲ್ಲಿ ಯಾವ ದೇವನೂ ಇಲ್ಲ, ಭೂತನೂ ಇಲ್ಲ, ಇಲ್ಲಿ ಮನುಷ್ಯರೇನು ಆಟ ಕಟ್ಟಿದ್ದಾರೆ. ಕುಮಾರ್, ಇಲ್ಲಿ ಏನ್ ನಡೀತೀನಿ ತಿಳ್ಕೊಂಡೆ, ನಾವು ತೆಗಕಲೆ ಮಾಡೋಣ, ಇದನ್ನ ನಾವು ತಲೆನಾಗ ತಗೋಣ. ಕರೆಕ್ಟ್, ನನಗೂ ಹಾಗೆ ಅನ್ನಿಸ್ತಾ ಇದೆ. ನೋಡಿ, ಆತ್ಮನೂ ಇಲ್ಲ ಭೂತಾನೂ ಇಲ್ಲ, ನಮ್ಮ ಸ್ನೇಹಿತರನ್ನೆಲ್ಲ ಹುಡುಕಿ ಇಲ್ಲಿಂದ ಕರ್ಕೊಂಡು ಹೋಗ್ಲೇಬೇಕು. ಅಲ್ಲಿವರೆಗೂ ನೀವ್ ಯಾರು ಹೆದರ್ಕೊಬೇಡಿ. ಇಲ್ಲಿಂದ ಹೋಗೋಣ ಅಂದ್ರೆ ಯಾರು ಬರ್ತಿಲ್ಲ, ಇದು ಏನೇನ್ ಕಾದಿದೇನೋ ಯಾರಿಗೆ ಗೊತ್ತು. ಸಂಜೆ ತನಕ ಕಾದು ಯಾರು ಬರ್ಲಿಲ್ಲ ಅಂದ್ರೆ ಇಲ್ಲಿಂದ ಓಡ್ ಹೋಗೋದೇ ಒಳ್ಳೇದು. ಏನು ಬಾಲಕ? ನಾನ್ ಬಾಲಕನ? ತಾಯಿಗೆ ಮಕ್ಕಳೆಲ್ಲರೂ ಬಾಲಕರೇ ಮಗನೇ. ನಾನು ಮಗನ? ಹೌದು. ನನಗೆ ತೊಂದರೆ ಕೊಡಬೇಡ ಬಾಲಕ, ಹೊರಗಡೆ ಹೋಗು. ಹೌದು, ನೀನ್ ಇಲ್ಲ ಪೂಜೆ ಮಾಡ್ತಿದ್ಯಾ? ನಮ್ಮ ತಂದೆಯವರ ಆತ್ಮಕ್ಕೆ ಮೋಕ್ಷ ದೊರಕಿಸಲು. ಓ, ನೀನು ಪೂಜೆ ಮಾಡಿದ್ರೆ ಮೋಕ್ಷ ಸಿಕ್ಬಿಡ್ತಾ? ಖಂಡಿತ ಸಿಗುತ್ತದೆ. ನನಗೆ ತೊಂದರೆ ಕೊಡಬೇಡ, ದೂರ ಹೋಗು, ಇಲ್ಲದಿದ್ದರೆ ನಿನಗೆ ಮೋಕ್ಷ ಸಿಗುತ್ತದೆ. ಅಯ್ಯೋ ದೇವ್ರೆ, ನನ್ನ ಹೆಂಡತಿ ಹೆಣನೇ ಸಿಕ್ತಿಲ್ವಲ್ಲ, ಅವಳು ಹೆಣ ಹುಡುಕೋದ್ರಲ್ಲಿ ನಾನು ಹೆಣ ಆಗಿರ್ತೀನೋ ಏನೋ. ನನ್ನ ಫ್ರೆಂಡ್ಸ್ ಹೇಳೋದು ನಿಜ, ಹೆಂಡತಿ ಮೇಲೆ
ಇಷ್ಟೊಂದು ಪ್ರೀತಿ ಇರಬಾರ್ದು. ಏನ್ರಿ ಏನ್ರಿ, ನೀವು ನನ್ನ ಮೇಲಿಟ್ಟಿರೋ ಪ್ರೀತಿ ಇಷ್ಟೇನಾ? ನಾವು ಯಾರನ್ನ ಹೆಚ್ಚು ಪ್ರೀತಿಸ್ತೀವೋ ಅವರಿಂದನೇ ಹೆಚ್ಚು ನೋವು ಅನುಭವಿಸ್ತೀವಿ. ನೀವು ನನ್ನ ತುಂಬಾ ಪ್ರೀತಿಸ್ತೀರಲ್ವಾ? ನನ್ನ ಹೆಣ್ಣನ್ನ ಸಂಸ್ಕಾರ ಮಾಡ್ತೀರಾ? ಮರೆಯಲ್ಲ ತಾನೇ? ಅಯ್ಯೋ, ನಿನ್ನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ. ಹೌದಾ? ನಿನ್ ಮರೆಯೋದುಂಟೇನೆ? ಏನೋ ಸುಸ್ತಾಯ್ತು, ಮನ್ಸನ್ ಹಾಗೆ ಅನ್ಕೊಂಡೆ. ನಿನ್ ಹೆಣ ಹುಡುಕಿ ಸಂಸ್ಕಾರ ಮಾಡೇನ ಇಲ್ಲಿಂದ ಹೊರಡೋದು. ಎಲ್ಲ ಪಿಸ್ತೂಲು ಇನ್ನೂ ಬಂದಿಲ್ಲ ಸರ್. ಬೆಳಗ್ಗೆ ಟಿಫನ್ ಮಾಡ್ಕೊಂಡು ಕೈ ಬಿಸ್ಕೊಂಡು ಆರಾಮಾಗಿ ಬಂದ್ಬಿಟ್ರೆ ಸೆಟ್ ಪ್ರಾಪರ್ಟಿ ಕಂಟಿನ್ಯೂಟಿ ಎಲ್ಲ ಯಾರೇ ನೋಡ್ಕೊಳ್ಳೋದು? ನಿಮಗೆ ಜ್ಞಾನ ಇದೇನೆ? ನಿಮ್ ನಂಬ್ಕೊಂಡ್ರೆ ಶೂಟಿಂಗ್ ಮಾಡೋದಷ್ಟೇ. ಪಿಸ್ತೂಲು ಯಾವಾಗ ಬರುತ್ತೆ ಸರ್? ಮ್ಯಾನೇಜರ್ ಹೇಳ್ತೀನಿ ಬರ್ತೀಯಾ? ಅವ್ನ 25 ಕಿಲೋಮೀಟರ್ ಅಲ್ಲಾಡ್ಸ್ಕೊಂಡು ಬರೋಷ್ಟ್ರಲ್ಲಿ ಮಗಡೆ ಮಗಡೆ ಸರ್ ಬಂದ್ಬಿಡುತ್ತೆ ಸರ್. ಇನ್ನೇನು ಮಾಡಿಸ್ಬಿಡ್ತೀನಿ ನೋಡು, ಬಂದ್ಬಿಡುತ್ತೆ. ಹೇಳದ ಕೇಳದ ಇಲ್ಲಪ್ಪ ನಮ್ಮೇಲೆ. ಡಿಸ್ಟ್ರಿಬ್ಯೂಟರ್ 50 ಪಿಕ್ಚರ್ಗೆ ಗಾಂಧಿನಗರದಲ್ಲಿ ಫೈನಾನ್ಸ್ ಮಾಡಿದ್ದಾರೆ ಸರ್. ಅದರಲ್ಲಿ ನೀವು ಬೇರೆ ಇದ್ದೀರಾ ಅಂದ್ರೆ ಪಿಕ್ಚರ್ 200% ಸಕ್ಸಸ್ ಸರ್. ಸರ್ ಬರೋದಕ್ಕೆ ಒಂದು 2 ಅವರ್ಸ್ ಲೇಟ್ ಆಗುತ್ತೆ. ಅಲ್ಲಿವರೆಗೂ ತಾವು ರೆಸ್ಟ್ ತಗೋತಾ ಇರಿ, ಬಂದ ತಕ್ಷಣ ನಾನು ನಿಮಗೆ ಹೇಳಿ ಕಳಿಸ್ಬಿಡ್ತೀನಿ ಸರ್. ರೈಟ್ರೆ, ಪಕ್ಕದಲ್ಲಿ ಆ ಪ್ಯಾಲೇಸ್ ಇದೆ, ನೀವು ಬಂದ್ರೆ ಹೋಗಿ ನೋಡ್ಕೊಂಡು ಬರ್ಬೋದು. ಬನ್ನಿ ಹೋಗೋಣ. ಬೇಡ ಸರ್, ಕಾಡಲ್ಲಿ ಅರಮನೆ ಪಾಳು ಬಿದ್ದಿದೆ ಅಂದ್ರೆ ಸಮಥಿಂಗ್ ಇಸ್ ರಾಂಗ್. ನಾವು ಬಂದಿರೋದು ಶೂಟಿಂಗ್ ಮಾಡೋದಕ್ಕೆ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಸರ್, ಆ ಸೀನ್ ಬೆಂಗಳೂರಲ್ಲಿ ಪ್ಲಾನ್ ಮಾಡಿದ್ದೀನಿ, ಅಲ್ಲೇ ಚೀಟ್ ಮಾಡೋಣ. ಓಕೆ, ಬೆಂಗಳೂರಲ್ಲೇ ಮಾಡ್ತೀರಾ? ನನಗೆ ಸ್ಕ್ರಿಪ್ಟ್ ವರ್ಕ್ ಇದೆ ಸರ್, ಸುಮ್ಮನೆ ರಿಸ್ಕ್ ತಗೊಳೋದು ಯಾಕೆ ಅಂತ. ನೀವು ಹೋಗಿ ಬನ್ನಿ. ಸರಿ ಸರಿ, ನಾನು ಹೋಗಿ ಬರ್ತೀನಿ, ನೀವು ಕಾಯ್ತಾ ಇರಿ. ಓಕೆ, ಬರಲಾ ಸರ್? ಪ್ರಾಪರ್ಟಿ ಬಂದ್ಬಿಡುತ್ತೆ, ಬೇಗ ಬಂದ್ಬಿಡಿ ಸರ್. ಪ್ರಾಪರ್ಟಿ ಬಂದ ತಕ್ಷಣ ನಾನು ಸಲ್ಲಿ ಫೋನ್ ಮಾಡಿ ನಾನು ಬರ್ತೀನಿ, ಬರಲಾ? ಓಕೆ, ಬಾಯ್. ಹಲೋ. ಹಲೋ ಹೇಳಿ ಸರ್. ನಾನು ಪ್ರೊಡಕ್ಷನ್ ಮ್ಯಾನೇಜರ್ ಸತೀಶ್ ಮಾತಾಡೋದು. ಪ್ರಾಪರ್ಟಿ ಬಂದಿದೆ ಸರ್. ಹೌದಾ? 2 ಅವರ್ಸ್ ಅಂತ ಹೇಳಿದಾರಲ್ಲ. ಇಲ್ಲ ಸರ್, ಬೇಗ ತಂದ್ಬಿಟ್ಟಿದ್ದೀನಿ, ಬನ್ನಿ. ಹೌದಾ? ಈ ಹಾಳಾದ ಪ್ಯಾಲೇಸ್ ನೋಡೋಕತ್ತಲ್ವಲ್ಲ. ಸರ್ ರೆಡಿ ಮಾಡ್ಕೊಳ್ಳಿ, ಬಂದೆ. ಓಕೆ ಓಕೆ ಕುಮಾರ್, ನಾವಿಲ್ಲಿಂದ ಹೊರಡೋದೇ ಒಳ್ಳೇದು. ಜೊತೆಲೇ ಎಲ್ಲ ಟ್ರಿಪ್ಗೆ ಬಂದಿದ್ದೀವಿ, ಈಗ ಅವರಿಲ್ಲದೆ ನಾವು ಹೋಗಿ ಯಾರಾದರೂ ನಮ್ಮನ್ನು ಕೇಳಿದ್ರೆ ಏನು ಉತ್ತರ ಕೊಡೋದು? ಮೊದಲು ಆ ದೇವನ ಗುಮ್ಮನ ಪತ್ತೆ ಹಚ್ಚಬೇಕು. ಏಯ್, ನಿನಗೆ ಗೊತ್ತಾ, ಬೆಳಗ್ಗೆಯಿಂದ ನಾವು ನೋಡದೇ ಇರೋ ಜಾಗ ಇಲ್ಲ, ಹುಡುಕದೇ ಇರೋ ಸ್ಥಳ ಇಲ್ಲ. ಯಾರೋ ಅಳ್ತಾ ಇರೋ ಶಬ್ದ ಕೇಳಿಸ್ತಾ ಇದೆಯಲ್ಲ, ಬಾ. ನಮ್ಮ ಕುಳ್ಳ ಕುಳ್ಳ, ಏಯ್, ಏನಾಯ್ತು? ಯಾಕೋ ಅಳ್ತಾ ಇದೀಯಾ? ಏನಾಯ್ತು? ನನಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಭಯ ಆದ್ರೆ ಒಳಗಿರ್ಬೇಕಿತ್ತು, ಇಲ್ಲಿ ಯಾಕಿದೀಯಾ ನೀನು? ha ha ha
ನಾನು ದುಡುಕ್ ಬಿಟ್ಟೆ, ತಪ್ಪಿಟ್ಟೆ. ಅಲ್ಲ ಕುಮಿ, ಇವನು ಏನೇನೋ ಹೇಳ್ತಾ ಇದ್ದಾನೆ. ನಾವು ಇಲ್ಲಿಂದ ಆಚೆ ಹೋಗೋಕ್ಕಾಗಲ್ಲ. ಬಂಗ್ಲೆಯಿಂದ ಆಚೆ ಹೆಜ್ಜೆ ಇಟ್ಟರೆ ಬೆಂಕಿ ಬಂದ್ಬಿಟ್ಟು ನಮ್ಮನ್ನು ಸುಟ್ಬಿಡುತ್ತೆ ಅಂತ ಏನೇನೋ ಹೇಳ್ತಾ ಇದ್ದಾನೆ. ಅದು ನಿಜಾನ? ಹೇಳಿ ಸುಳ್ಳಕ್ಕ ಮಾರಾಡ. ನಿನ್ನೆ ರಾತ್ರಿ ನಾನೇ ನೋಡಿದ್ದೀನಿ. ಏಯ್ ಕುಳ್ಳ, ನೀನ್ ಹೀಗೆಲ್ಲ ಹೇಳಿದ್ರೆ ನಿನ್ ಬಾಯಿಗೆ ಬಿರಡೆ ಹಾಕ್ಬಿಡ್ತೀನಿ ನೋಡು. ಹೇಳ್ಕೊ ಮಾರಾಣ, ಮುಖ ನೋಡ್ತಿದ್ದೆಯಲ್ಲ, ಹೇಳ್ಕೊ ಮಾರಾಣ. ಹೌದು, ಅವನ್ ಹೇಳ್ತಿರೋ ಸತ್ಯ. ನಾವ್ ಯಾರು ಇಲ್ಲಿಂದ ಹೊರಗೆ ಹೋಗಕ್ಕಾಗಲ್ಲ. ಕುಮಿ, ನೀನು ಇವ್ ಜೊತೆ ಸೇರಿ. ಇಲ್ಲ ರಾಯ್, ಅಗೋಚರವಾದ ಏನೋ ಇಲ್ಲಿದೆ. ನಾವೀಗ ಇಕ್ಕಟ್ಟನ್ನ ಸಿಕ್ಕಾಕೊಂಡಿದ್ದೇವೆ. ಈ ವಿಷಯ ಎಲ್ರಿಗೂ ಹೇಳ್ಬಿಟ್ರೆ ಎಲ್ರು ಗಾಬರಿ ಪಡ್ತಾರೆ. ಅದಕ್ಕೆ ನಾನು ಯಾರಿಗೂ ಹೇಳಿಲ್ಲ. ನೀವು ಈ ವಿಷಯ ಯಾರಿಗೂ ಹೇಳ್ಬೇಡಿ. ಏನೇ ಆಗ್ಲಿ ಧೈರ್ಯವಾಗಿ ಎದುರಿಸ್ಬೇಕು. ಕುಮಿ, ನೀನು ಹೇಳೋದ್ ಕೇಳಿದ್ರೆ ನಿಮ್ಗೂ ಭಯ ಆಗ್ತಿದೆ ಅಲ್ಲ? ಈ ಭಯ ಎಲ್ಲರಲ್ಲೂ ಆಗೋದ್ ಬೇಡ. ನಾವ್ ಈ ಜಾಗದಿಂದ ಹೇಗಾದ್ರೂ ಪಾರಾಗೋದಕ್ಕೆ ಪ್ರಯತ್ನ ಪಡ್ಬೇಕು. ಕುಮಾರಣ್ಣ, ಬೆಳಿಗ್ಗೆ ಚೈತನ್ಯ ಕಾಣಿಸ್ತಿಲ್ಲ. ನನಗ್ ಗೊತ್ತು. ಗೊತ್ತಾ ಏನಾಯ್ತು? ನಿನ್ನೆ ರಾತ್ರಿ ನಾನು ಚೈತು
ಅಮ್ಮ ಎಷ್ಟು ಭಯಂಕರ ಸತ್ತೋಗ್ಬಿಟ್ಲು ಅಂತ ಹೇಳ್ತಿಲ್ಲ. ಡೆಡ್ ಬಾಡಿನೇ ನಾಟ್ ಫೌಂಡ್. ನನಗೇನು ಕುಮಾರ್ ತೆಲ್ದಂಗೆ ಇದು ಕಣ್ಕಟ್ಟು ಅಂತಾನೆ ಡೌಟ್. ಕಣ್ಕಟ್ಟು ಅಲ್ಲ, ಏನೂ ಅಲ್ಲ. ನಾವಿಲ್ಲಿಗೆ ಎಷ್ಟೊಂದು ಜನ ಒಟ್ಟಿಗೆ ಬಂದಿದ್ವಿ, ಒಟ್ಟಿನಲ್ಲಿ ಆದಷ್ಟು ಬೇಗ ನಾವೆಲ್ಲರೂ ಇಲ್ಲಿಂದ ಹೊರಟ್ಬಿಡೋಣ. ಕುಮ್ಮಿ ಹೇಳ್ತಾನೆ ಕಣ್ಮರೆ ಆದರೂ ಹುಡ್ಕೊಂಡು ಹೋಗೋಣ ಅಂತ. ಈ ಗತಿ ನಮಗೆ ಏನಾದ್ರೂ ಬಂದ್ಬಿಟ್ರೆ ನನ್ ಮುಡ್ಬಿ ಸುಸೈಡ್ ಮಾಡ್ಕೊಂಡು ಸತ್ತೋಗ್ಬಿಡ್ತಾರೆ. ಕುಮಾರ್, ನೀನ್ ಹೇಳದ್ ಕೇಳಿದ್ರೆ ನಂಗೆ ನಂಬೋಕೆ ಆಗ್ತಿಲ್ಲ. ಆ ಹುಚ್ಚ ಯಾಕೆ ನೆಲಮಾಳಿಗೆ ಬಂದಿದ್ದ? ಅವನು ಇಲ್ಲೇ ಇರ್ತಾನ ಅಂತ. ಇದೆಲ್ಲ ಅವನದೇ ಕೆಲಸ ಇರ್ಬೇಕು. ರಾತ್ರಿ ನೋಡಿದಾಗ ಆಕಾಶದಷ್ಟು ಎತ್ತರ ಇದ್ಲು, ಅವಳ ಕಾಲು ಬಂಗ್ಲೆಷ್ಟು ಅಗಲ ಇತ್ತು ಅಂದೆ. ಆಮೇಲೆ ಅವಳೇ ಹೆಣಾಗ್ ಮಲಗಿದ್ಲು ಅಂತೀಯ. ತಿರುಗಿ ನೋಡಿದ್ರೆ ಹೆಣನ ಇಲ್ಲ ಅಂತೀಯ. ನೀನು ಸುಳ್ಳು ಹೇಳ್ತಾ ಇದೆಯೋ ಅಥವಾ ಭ್ರಮೆಯಲ್ಲಿದೆಯೋ ಒಂದು ಗೊತ್ತಾಗ್ತಾ ಇಲ್ಲ. ಕಾರೇಜ್ ಎಷ್ಟೇ ಇದ್ರು ನೈಟ್ ಯಾಕೆ ಆಗತ್ತೋ ಅನ್ಸುತ್ತೆ. ಫಿಯರ್ ನಲ್ಲಿ ಸ್ಲೀಪ್ ಅಕ್ಕೆ ಆಗಲ್ಲ. ಕಣ್ಣು ಕ್ಲೋಸ್ಡ್ ಇದ್ರೆ ಟೇಬಲ್ ಕಮ್ಮುತ್ತೆ ಕಣ್ರೆ. ನನಗೂ ಅಷ್ಟೇ ಕಣೆ, ಕಣ್ ಮುಂದೆ ದವ ಬಂದಂಗ ಆಗುತ್ತೆ. ಮಗಳೇ, ಅಪ್ಪ, ನೀನು ಮಾಡಿದ ಪೂಜೆ ಫಲಕಾರಿಯಾಗಿದೆ, ನಂಗ್ ಮೋಕ್ಷ ಸಿಗ್ತಾ ಇದೆ. ಅಪ್ಪ, ನಿನಗೆ ಈಗ್ಲಾದ್ರೂ ಮೋಕ್ಷ ಸಿಗ್ತಾ ಇದೆಯಲ್ಲ. ನಿನ್ನಿಂದ ಮತ್ತೊಂದು ಕೆಲಸ ಆಗ್ಬೇಕು ಮಗಳೇ. ಅದೇನ್ ಹೇಳಪ್ಪ? ನಾನು ಹೇಳಿದಂತೆ ಮಾಡಬೇಕು ಮಗಳೇ. ಖಂಡಿತ ಮಾಡ್ತೀನಪ್ಪ. ಎದ್ದು ಹೇಳು ಮಗಳೇ. ನಿನ್ನ ಬಲಕ್ಕೆ ತಿರುಗಿ ಎಡಕ್ಕೆ ಬಾ ಮಗಳೇ. ನಿನ್ನ ಎದುರಿಗೆ ಇರುವ ಆ ಹಗ್ಗವನ್ನು ತೆಗೆದುಕೋ ಮಗಳೇ. ಏನು ಆಗಿಲ್ಲ, ನಾವೆಲ್ಲ ಒಟ್ಟಿಗೆ ಇದ್ವಲ್ಲ ಅದಕ್ಕೆ. ಹಾ, ಜೊತೆಲಿ ಆ ಹುಚ್ಚ ಬೇರೆ ಇದ್ನಲ್ಲ, ಅದಕ್ಕೆ ಏನ್ ಆಗಿಲ್ಲ ಅನ್ಸುತ್ತೆ. ಈ ಕೆಲ್ಸ ಎಲ್ಲ ಆ ಹುಚ್ಚನೆ ಮಾಡ್ತಿದ್ದ ಅಂತ ಅನ್ಸುತ್ತೆ. ಮಾತೆ ಕಾಣ್ತಾ ಇಲ್ಲ, ಸರಿಯಾಗಿ ಹುಡುಕ್ಬೇಕಿತ್ತು. ಅಯ್ಯೋ, ಎಲ್ಲ ಹುಡುಕ್ದಣ, ಎಲ್ಲೂ ಕಾಣ್ತಾ ಇಲ್ಲ. ಅವ್ಳ ರೂಮ್ ಅಲ್ಲಿ ಪೂಜೆ ಸಾಮಾನು ಇಲ್ಲ, ಅವಳು ಇಲ್ಲ. ಹೌದಾ?
ಮಾಡ್ಕೋತಾ ಇದ್ದೀರಾ ಅಮ್ಮ? ಈ ಸೋ ಮಚ್ ಅನುಭವ ಸಿಂಗ್, ವೈ ನೀವು ಡಿಸ್ಟರ್ಬ್ ಅವನಿಗೆ? ಅಕಸ್ಮಾತ್ ಆತ್ಮನೋ ನಿಶಾಚರನೋ ಆಗಿದ್ರೆ ಹಗಲ ತೋಡಾಡಲ್ಲ. ಹಾಗಿರ್ಬೇಕಾದ್ರೆ ಬ್ಲೇಡ್ ಎದ್ದು ಕುರುಪ್ ಹಾಕೋಕೆ ಹೇಗ್ ಸಾಧ್ಯ? ನಾನು ಅದನ್ನ ಯೋಚನೆ ಮಾಡ್ತಾ ಇದ್ದೀನಿ ಹುಂಡ. ನೀನ್ ಸೋಪ್ ಹಚ್ಕೊಳಕ್ ಶುರು ಮಾಡಿದ್ಮೇಲೆ ಕಣ್ಣೇ ಬಿಡ್ಲಿಲ್ವೇನೋ? ಕಣ್ ಬಿಡ್ಬೇಕು ಅಂತ ಅನ್ನಿಸ್ಲೇ ಇಲ್ಲಪ್ಪ. ಏನೋ ನಿನ್ನ ಅವತಾರ, ಏನ್ ಮಾಡ್ಕೊಂಡ್ ಬಂದಿದ್ಯೋ? ಇದು ಮಾಡ್ಕೊಂಡ್ ಬಂದಿದ್ದಲ್ಲ ಕಣು, ಆ ಬಂಗ್ಲೆಯಿಂದ ಬಿದ್ದಿತ್ತು, ಅಲ್ಲಿ 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 ಬಿದ್ದಿತ್ತು. ಏನು ಬಂಗ್ಲೆ ಹಿಂದೆ ಬಿದ್ದಿತ್ತ? ವಿಚಿತ್ರವಾಗಿದೆಯಲ್ಲ, ಆದಿ ಮಾನವರು ಹಾಕೊಳ್ತಿದ್ರು. ಹಾಗಾದ್ರೆ ಇಲ್ಲಿ ಆದಿ ಮಾನವರು ಇದ್ದಾರ? ಒಬ್ಬ ಹುಚ್ಚ ಇದ್ದಾನಲ್ಲ, ಅವನು ಆದಿ ಮಾನವಕ್ಕಿಂತ ವಿಚಿತ್ರವಾಗಿ ಕಾಣ್ತಾನೆ. ಏ ಮುಂಡ, ನಿನ್ಗೇನ್ ಗತಿ ಬಂತ? ಕುಮಾರ್ ಏನಾಯ್ತು ಅವನ್ಗೆ? ಶೇವ್ ಮಾಡ್ತಿರೋವಾಗ ಬ್ಲೇಡು ಕುರುಪ್ ಹಾಕ್ಬಿಟ್ಟಿದೆ. ಏನ ಬ್ಲೇಡು ಕುರುಪ್ ಹಾಕ್ಬಿಡ್ತಾ? ಏ ಮುಂಡ ತರಲ ಕಣದಿನ ಹಿಂದೋಕೇನಾದ್ರು ಡೌಡ್ ಹೋಗಿದ್ಯಾ? ಮೊದ್ಲೇ ಅವ್ನು ನೋವಲ್ಲಿ ನರಳ್ತಾ ಇದ್ದಾನೆ, ನೀನ್ ಬೇರೆ ತಮಾಷೆ ಮಾಡ್ತಿದ್ಯಾ? ಸಾರಿ ಕಣಮ್ಮ. ಇಲ್ಲಿ ಟೂ ಪೀಸ್ ಹಾಕೊಳ್ಳೋರು ಯಾರಿದಾರೋ ಮೊದ್ಲು ಕಂಡು ಹಿಡಬೇಕು. ನಿಂಗೆ ಇದೆಲ್ಲಿ ಸಿಕ್ತು? ಆ ಬಂಗ್ಲೆಯಿಂದ. Yeah.
ಸರ್, ಅದು ನಾವು ಈ ಜಾಗಕ್ಕೆ ಟಿಟಿಲ್ ಬರ್ತಾ ಇದ್ದಾಗ ಟಿಟಿ ಪಂಚರ್ ಆಗೋಯ್ತು, ನಮ್ಗೆ ಗೊತ್ತಿಲ್ಲದೆ ಇಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೇವೆ. ಹೌದಾ? ಬನ್ನಿ ಕಾರತಿ, ಕಮಾನ್. ಏನಾಯ್ತು? ನಾವ್ ಎಲ್ಲಿದ್ದೀವಿ? ಹೀರೋ ಎಲ್ಲಿ? ಹೀರೋ ಯಾವ ಹೀರೋ? ಆ ಹೀರೋ ಬಂದು ನಮ್ ಕಾಪಾಡ್ದಂಗಿತ್ತು. ಯಾವ ಹೀರೋನಿಲ್ಲ, ಝೀರೋನೂ ಇಲ್ಲ, ತೆಪ್ಪಿಗೆ ಮಲ್ಕೊ. ಬೆಳ್ಕಂಡ್ರೆ ಸಾಕು ಅಂತ ನಾವಿದ್ರೆ ನೀನ್ ಹೀರೋ ಕಲ್ಸ್ಕಾಣ್ತೀಯ. ಶೂಟಿಂಗ್ ನೆಪ ಮಾಡ್ಕೊಂಡು ಈ ಪ್ಯಾಲೇಸ್ ಗೆ ಹೀರೋ ಬಂದು ನಮ್ಮನ್ನೆಲ್ಲ ಕಾಪಾಡ್ಬಾರ್ದಾ? ಸೂಪರ್ ಸರ್, ಫ್ಯಾಂಟಾಸ್ಟಿಕ್ ಸರ್. ಬರಲಿ, ಇನ್ನೊಂದು ಶಾಟ್ ಹಾಗೆ ಪಾಸಿಂಗ್ ಅಲ್ಲಿ ಹೈ ಸ್ಪೀಡ್ ಅಲ್ಲಿ ಬರ್ತಾ ಇರ್ತೀರ ಸರ್ ನೀವು. ಓಕೆ ಸರ್, ರಾಮೋ ರೆಡಿನಾ? ಒಂದೇ ಟೇಕ್ ಓಕೆ ಆಗ್ಬೇಕು. ಏನ್ ಸರ್ ಆಟ ಆಡ್ತಿದ್ದೀರಾ? ಕತ್ಲಾಗೋಯ್ತು, ಇದೇನ್ ಟಿವಿ ಸೀರಿಯಲ್ ಅನ್ಕೊಂಡ್ರ? ಸಿನಿಮಾ ಸರ್ ಇದು. ಹಾಯ್. ಓಕೆ ಸರ್, ಬ್ಯಾಕಪ್ ಸರ್. ಬ್ಯಾಕಪ್? ಬ್ಯಾಕಪ್ ನಾಳೆ ಪ್ರೋಗ್ರಾಮ್. ನಾಳೆ ಸಾಂಗು ಸರ್. ಅದನ್ನ ಇಲ್ಲೇ ಮಾಡ್ತೀರಾ? ನೋ ನೋ ನೋ, ಇಲ್ಲ ಸರ್, ಡಿಫ್ರೆಂಟ್ ಡಿಫ್ರೆಂಟ್ ಲೊಕೇಶನ್ ಸರ್. ಡೈರೆಕ್ಟ್ರೆ, ಈ ಸಾಂಗ್ ನ ಆ ಹಳೆ ಪ್ಯಾಲೇಸ್ ಮುಂದ್ಗಡೆ ಮಾಡಿದ್ರೆ ಚೆನ್ನಾಗಿರ್ತಲ್ವಾ? ಪ್ಯಾಲೇಸ್ ಪ್ಯಾಲೇಸ್ ಅಂತ ಹೇಳ್ಕೊಂಡ್ಬಿಟ್ಟಿದ್ರಲ್ಲ ಸರ್ ನೀವು. ನಿಮ್ಮಿಷ್ಟ, ಎಲ್ಲಿ ಬೇಕಾದ್ರೂ ಕೋಪ ಮಾಡ್ಕೋಬೇಡಿ ಸರ್, ಅಲ್ಲೇ ಮಾಡೋಣ, ಬಿಡಿ ಸರ್. ಆಯ್ತಾ? ಎಂತ ಸಾವು ಬಂತು ಭಾಗ್ಯ ನಿಂಗೆ. ಭಾಗ್ಯ ಭಾಗ್ಯ ಭಾಗ್ಯ, ನೀನ್ ಯಾವಾಗ ಸತ್ತದೆ ಭಾಗ್ಯ? ನಿಮಗೋಸ್ಕರನೇ ಕಾಯ್ತಿದ್ದೀರಿ, ನೀವು ಬರ್ತೀರಾ, ನನ್ನ ಹೆಣ ತೆಗಿತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ನನಗೆ ನಂಬಕ್ಕೆ ಆಗ್ತಿಲ್ಲ ಕಣೆ. ಜೀವ ಇದೆ ಅಂತ ಕನ್ಫರ್ಮ್ ಆಯ್ತಾ? ಮತ್ತೇನ ಆದ್ರೂ ನಿದ್ದೆ ಬರ್ತಾ ಇಲ್ಲ. ಮಲ್ಕೊಳ್ಳ ನಿದ್ದೆ ಬರ್ತಾ ಇಲ್ಲ ಜಿಗ್ಗು. ಹೌದಾ? ಈಗ ನಾನು ನಿದ್ದೆ ಬರ್ಸ್ತೀನಿ, ನಿನಗೊಂದು ಕತೆ ಹೇಳ. ಆಯ್ತು ಹೇಳು ಜಿಗ್ಗು, ಕೇಳ್ಕೊಂಡು ಮಲ್ಕೊತೀನಿ. ನಮ್ ಬಂಗ್ಲೆನ ಹೊರಗಡೆಯಿಂದ ನೋಡಿದ್ಯಾ? ಅದು ಮಧ್ಯರಾತ್ರಿಲಿ ಅಲ್ಲಿ ಎದುರಿಗೆ ಒಂದು ಮಂಟಪ ಇದೆ ಗೊತ್ತಾ? ಮಧ್ಯರಾತ್ರಿ 12 ಗಂಟೆ ಸಮಯ, ನಿಶಬ್ದ ವಾತಾವರಣ, ಮಂಟಪ ಸುತ್ತಲೂ ಜೀರುಂಡೆ.
ಹೋಗ್ತಾ ಇದೆ. ಅಲ್ಲಿಂದ ಒಂದು ಆತ್ಮ ಎದ್ದು ನಿಂತಿದೆ. ನೋಡಿದ್ದೆ ಹ್ಯಾಗ್ ಮಲಗಿಸ್ದೆ, ಈಗ ಮಲ್ಕು ನಿದ್ದೆ ಬರುತ್ತೆ. ಏನಾಗಿದೆ ನೋಡೋಣ, ರಾತ್ರಿ ಬಹಳ ಎದುರಿಸ್ಬಿಟ್ಟಿತ್ತ. ಅರೆ ವಿಚಿತ್ರವಾಗಿದೆ ಅಲ್ಲ, ಈ ಬಿಟ್ಟಿ ಮಗ ಯಾಕೆ ಅಂತರ್ಪಶಾತಿ ತರ ತೇಲಾಡ್ತಾ ಇದ್ದಾನೆ? ಈಗ ನಿಂಗ್ ಅರ್ಥ ಆಯ್ತಾ ಇಲ್ಲಿ ಏನೋ ನಡೀತಾ ಇದೆ ಅಂತ? ಏನೋ ಅಲ್ಲ, ಯಾವ್ದೋ ನಿಷೇಚರಣೆ ಇದೆ. ಈಗಲಾದ್ರೂ ನಿಮ್ಗೆಲ್ಲ ಬಿಲೀಫ್ ಬಂತ ಇದೆಲ್ಲ ಡೆವಿಲ್ಲೇ ಡೂಯಿಂಗ್ ತಾ ಇರೋದು? ನಾವು ಉಳಿತೀವೋ ಇಲ್ವೋ ಇಲ್ಲಿಂದ ಬೇಗ ಹೊರಟ್ಬಿಡೋಣ, ಇಲ್ಲ ಅಂದ್ರೆ ನಾವ್ ಯಾರು ಉಳಿಯೋದಿಲ್ಲ. ಇಟ್ಸ್ ಇಂಪಾಸಿಬಲ್, ಇಲ್ಲಿಂದ ಯಾರು ಹೊರಗೆ ಹೋಗಕ್ಕಾಗಲ್ಲ. ಹೋಗೋಕ್ ಪ್ರಯತ್ನ ಪಟ್ರೆ ನಾವೆಲ್ಲ ಬೆಂಕಿಗೆ ಆಹುತಿ ಹಾಕ್ತೀವಿ. ಬೆಂಕಿನ ಏನಾಯ್ತು? ಏನೋ ಹೇಳ್ತಾ ಇದನಲ್ಲ. ಹೌದು, ಸುತ್ತ ಲಕ್ಷ್ಮಣ ರೇಖೆ ತರ ಬೆಂಕಿ ಗೋಳ ಇದೆ. ಏನಂದ್ರೆ ಇದನ್ಯಾಕೋ ನೀನ್ ಮೊದ್ಲೇ ಹೇಳಿಲ್ಲ? ಈಗ್ಲೇ ಎಲ್ಲರೂ ಗಾಬರಿ ಆಗಿದ್ದಾರೆ, ಇದನ್ ಹೇಳಿದ್ರೆ ಇನ್ನೂ ಗಾಬರಿ ಆಗ್ತಾರೆ ಅಂತ ಹೇಳಿಲ್ಲ. ಹಿಟ್ ಔಟ್ ಆರ್ ಗೆಟ್ ಔಟ್, ಎರಡರಲ್ಲಿ ಒಂದು ತೀರ್ಮಾನ ಆಗ್ಲೇಬೇಕು. ಇವತ್ ರಾತ್ರಿ ಆ ನಿಶಾಚರನ್ನ ಫಾಲೋ ಮಾಡಿ ಇದೇನು ಅಂತ ತಿಳ್ಕೊಳ್ಳೇಬೇಕು. ಬರಲಿ, ಓಕೆ ಈ ಕಡೆ ತಿಳಿಸ. ನೆಟ್ರೆ ನಾವಿಲ್ಲಿ ಬಂದಿರೋದು ಶೂಟಿಂಗ್ ಮಾಡಕ್ಕೆ, ಪಿಕ್ನಿಕ್ ಅಲ್ಲ. ಟೈಮ್ ನೋಡಿ ಎಷ್ಟಾಯ್ತು, ನೀವು ರೆಡಿನೇ ಆಗಿಲ್ಲ? ಯೋ ಕ್ಯಾಮ್ರಾಮನ್ ರೆಡಿ ಮಾಡಯ್ಯ. ಮನುಷ್ಯ ಮಾಡ್ತಾರೆ ಕೆಲಸ, ಅದೇನಂತ ನಾ ಕಂಡು ಹಿಡಿಯಲೇಬೇಕು. ಸರ್, ನಿಮ್ಮ ಮೇಲೆ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿದ್ವಿ, ಇಲ್ಲಾಂದ್ರೆ ನಾವು ಮುಳುಗೋಗ್ತೀವಿ. ನಮಗೆ ಶೂಟಿಂಗ್ ಮುಗಿಸ್ಕೊಡಿ ಸರ್, ದಯವಿಟ್ಟು ಬನ್ನಿ ಸರ್. ಡೈರೆಕ್ಟ್ರೆ ನಿಮ್ಮ ಶೂಟಿಂಗ್ ಮುಗಿಸ್ಕೊಡ್ತೀನಿ, ಆದರೆ ಇದೇನು ಅಂತ ನಾನು ನೋಡಲೇಬೇಕು. ಸರ್ ಏನು ಹೇಳ್ತೀರ ಸರ್, ದಯವಿಟ್ಟು ಬನ್ನಿ ಸರ್, ಇಲ್ಲಾಂದ್ರೆ ನಾವು ಮುಳುಗೋಗ್ಬಿಡ್ತೀವಿ ಸರ್, ದಯವಿಟ್ಟು ಬನ್ನಿ ಸರ್. ಅಯ್ಯೋ ದೇವಾ, ಅಯ್ಯೋ ದೇವಾ, ಅಯ್ಯೋ ದೇವಾ.
ಯಾಕೆ ಇಲ್ಲಿ ಬಿದ್ದಿದ್ಯಾ? ಆರಾಮೇಲೆ ಟುಮ್ಟುಮ್, ಆ ತುದಿಲಿ ನಿಂತ್ಕೊಂಡು ಯಾಕೆ ವ್ಯಾಯಾಮ ಮಾಡ್ತಾ ಇದೀಯಾ? ಏ ಟುಮ್ಟುಮ್ ಟುಮ್ಟುಮ್, ಏನಾಗಿದೆ ನಿಂಗೆ? ಏ ಬಿದೋಗ್ತೀಯ, ಏ ಬಿದೋಗ್ತೀಯ, ಬಿದೋಗ್ತೀಯ. ಆಶ್ಚರ್ಯವಾಗಿದೆಯಲ್ಲ, ಇವಳು ಸತ್ತೋದ್ಲಲ್ಲೋ. ಕುಮಾರ, ಇಲ್ಲೇನು ನಡೀತಾ ಇದೆ ಕಣ? ನಿನ್ನೆ ರಾತ್ರಿ ನಾವು ಆತ್ಮನ ಫಾಲೋ ಮಾಡಿದ್ರು, ನಮ್ಮನ್ನ ಏನು ಮಾಡಲಿಲ್ಲ. ನಾವು ಆ ಮರದ ಹತ್ರ ಹೋಗ್ತಿದ್ದಾಗೆ ಅದು ಮಾಯಾಗೋಯ್ತು. ಕರೆಕ್ಟ್, ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ಆ ಆತ್ಮ ಚೈತುನ ಹಿಡ್ಕೊಂಡಿದ್ದಾಗ್ಲೂ ನಾನು ಅದೇ ಜಾಗದಲ್ಲಿ ಬಿದ್ದಿದ್ದೆ, ಆದ್ರೆ ನನಗೇನು ಮಾಡ್ಲಿಲ್ಲ. ಅಂದ್ರೆ ಅದರ ಅರ್ಥ ಆ ಜಾಗದಲ್ಲಿ ಏನೋ ಇದೆ ಅಂತ. ಆ ನಿಶಾಚರ ಆ ಜಾಗದಲ್ಲಿ ಬರ್ದೇ ಇರೋ ಹಾಗೆ ದಿಗ್ಬಂಧನ ಇರಬಹುದು, ಅಥವಾ ಬೇರೆ ಏನಾದರೂ. ಕುಮಾರ್, ಆ ಜಾಗಕ್ಕೆ ಹೋಗಿ ನೋಡ್ಬರೋಣ. ಆಯ್ತು, ನೀವು ಮೂರು ಜನ ಇಲ್ಲೇ ಇರಿ, ನಾವು ಅಲ್ಲಿ ಏನಿದೆ ಅಂತ ನೋಡ್ಕೊಂಡ್ಬರ್ತೇವೆ. ಯಾವುದೇ ಕಾರಣಕ್ಕೂ ಒಬ್ಬರನ್ನ ಬಿಟ್ಟು ಇನ್ನೊಬ್ರು ಇರಬೇಡಿ. ಮಂತ್ರವಾದಿ ಆತ್ಮ ಅಂತ ಏನೇನೋ ಹೇಳ್ತಾ ಇದ್ದ. ನನಗನ್ಸತ್ತೆ ಇಲ್ಲೆಲ್ಲೋ ಮಂತ್ರವಾದಿ ಇರಬೇಕು. ಅದೇನೇ ಆಗಿರ್ಲಿ, ಇಲ್ಲೇನ್ ನಡೀತಾ ಇದೆ ಅಂತ ನಾವು ತಿಳ್ಕೊಳ್ಳೇಬೇಕು. ಎಸ್ ಎಸ್, ನಾವು ಇದರಲ್ಲಿ ಗೆಲ್ಲಬೇಕು. ಕರೆಕ್ಟ್. ಎಲ್ಲ ಕಳ್ಕೊಂಡು
ಈಗ ನನ್ನ ಹತ್ರ ಬಂದಿದ್ದೀರೇನ್ರೋ ಮಕ್ಳ. ಏನೋ ಹೀಗೆ ಹೇಳ್ತಾ ಇದ್ದಾಳೆ. ಏಯ್ ಯಾರು ನೀನು? ನಮ್ ಸ್ನೇಹಿತರಲ್ಲ ಇಲ್ಲಿ. ನಿಜ ಹೇಳಲಿಲ್ಲ ಅಂದ್ರೆ ನಿನ್ನ ಜೀವ ಸಹಿತ ಸಮಾಧಿ ಮಾಡ್ಬಿಡ್ತೀನಿ. ನನ್ ಸಮಾಧಿ ಮಾಡಿ ನೀವು ಬದುಕಿರ್ತೀರೇನ್ರೋ ಮೂರ್ಖ. ಏಯ್ ಏನ್ ಹೇಳ್ತಿದ್ಯಾ? ನೀನ್ ಹೇಳ್ತಿರೋದು ನಮ್ಗೆ ಏನು ಅರ್ಥ ಆಗ್ತಿಲ್ಲ. ಯಾರು ನೀನು? ಯಾಕೆ ಹೀಗೆಲ್ಲ ಮಾಡ್ತಿದ್ಯಾ ಹೇಳು. ನಮ್ ಸ್ನೇಹಿತರಲ್ಲ ಇಲ್ಲಿ. ಆತ್ಮ ಎಲ್ರನ್ನೂ ಬಲಿ ತಗೊಂಡಿದೆ. ಆತ್ಮ? ಯಾವ ಆತ್ಮ? ಬರಬಾರದ ಜಾಗಕ್ಕೆ ಬಂದು ಆಗ್ಬಾರ್ದ ಅನಾಹುತ ಆಗ್ಬಿಟ್ಟಿದೆ ಮಕ್ಳ. ಆ ಬಂಗ್ಲೆಲಿ ಸುಮಳ ಆತ್ಮ ಪ್ರತೀಕಾರಕ್ಕಾಗಿ ಕಾದಿದೆ. ಯಾವ ಸುಮ? ಸುಮಾ ಅಪ್ಪಾಜಪ್ಪ ಸರೋಜಮ್ಮನ ಮಗಳು. ಇಲ್ಲಿಂದ 20 ಕಿಲೋಮೀಟರ್ ದೂರದಲ್ಲಿ ಒಂದ್ ಹಳ್ಳಿ ಇದೆ. ಈಗ 17 ವರ್ಷಗಳ ಹಿಂದೆ ಎಲ್ಲ ನಮ್ಗೆ ಬಡಿಸ್ತಿದ್ಯಲ್ಲಮ್ಮ, ನಿಂಗ್ ಬೇಡವೇನಮ್ಮ? ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿತೀಯ. ಸಂಜೆ ಆದ್ರೂ ಹೊಟ್ಟೆ ತುಂಬಾ ಊಟ ಮಾಡದೇ ಇದ್ರೆ ನಿನ್ ದೇಹ ಸ್ಥಿತಿ ಏನಾಗ್ಬೇಕಮ್ಮ? ಅಪ್ಪ ನನ್ಗೆ ಪಾತ್ರೆಲಿದೆ, ನೀವು ಹೊಟ್ಟೆ ತುಂಬಾ ಊಟ ಮಾಡಿಪ್ಪ. ನೀನ್ ಹಸ್ಕೊಂಡ್ ಮಲ್ಕೊಂಡ್ರೆ ನಮಗ್ ನಿದ್ದೆ ಬರ್ತದ? ನಮ್ ಕರ್ಮ ನೋಡು, ನಿನ್ ಕೈ ದುಡ್ಸ್ಕೊಂಡ್ ತಿನ್ನಂಗಾಯ್ತು, ನೀ ಸ್ವಲ್ಪ ಉಳಿಸ್ಕೊ ಬರ್ದ. ಅಮ್ಮ ಯಾಕೆ ಹೀಗ್ ಸುಮ್ನೆ ಮಾತಾಡ್ತಾ ಇದೀಯಾ? ಈಗ ನಂಗೆ ಏನ್ ಕಮ್ಮಿ ಆಗಿದೆ? ಏನೋ ನಿಮ್ ನೋಡ್ಬೇಕು ಅನ್ಸ್ತು, ಅದಕ್ಕೆ ಬಂದ್ವಿ. ಊರಲ್ಲಿ ಇರ್ಬೇಕಾದ್ರಂತೂ ಮಡುವಂತೆ ಆಗಿದ್ದೆ. ಈಗ್ಲಾದ್ರೂ ನಮ್ಮ ಆಸೆ ಪೂರೈಸ್ತೀಯಾ? ನಮ್ಮ ಮತ್ತೆ ಈ ಮಗುಗೆ ಏನ್ ಕೆಲ್ಸ?
ಹೀಗೆ ಹೆಂಡತಿ ಮಗುನ ಕಳ್ಕೊಂಡು ಒಬ್ಬ ಹುಚ್ಚಾದ ಅವನ ಮಗಳೇ ಇವತ್ತಿನ ಷೋಡಶಿ. ಪಾಪ ಆ ಹುಚ್ಚ ತನ್ನ ಹೆಂಡತಿ ಮಗುಗಾಗಿ ಅಲ್ದಾಡ್ತಾ ಇದ್ದಾನೆ. ಅದೇ ಆ ಹುಚ್ಚ. ಅಲ್ಲ ಅಜ್ಜಿ, ಊರಿಗೆ ದಿಗ್ಬಂಧನ ಹಾಕೋ ಶಕ್ತಿ ಇರೋ ನೀವು, ಆತ್ಮಕ್ಕೊಂದು ಗತಿ ಕಾಣಿಸ್ಬಹುದಿತ್ತಲ್ಲ. ಆತ್ಮಕ್ಕೆ ನನ್ ಮೇಲೂ ಅಷ್ಟೇ ರೋಷ ಇದೆ ಅಂತ ಹೇಳಿದ್ನಲ್ಲ. 16 ವರ್ಷದ ಹಿಂದೆ ನಾನು ನನ್ನ ಸ್ವಂತ ಕಳ್ಕೊಂಡೆ. ನಾನ್ ಚೆನ್ನಾಗಿದ್ರೆ ಎಲ್ಲಿ ತನ್ನೇ ದಿಗ್ಬಂಧನಕ್ಕೆ ಗುರಿ ಮಾಡ್ತೀನೋ ಅಂತ ಸುಮಳ ಆತ್ಮ ನನ್ನನ್ನ ಈ ಸ್ಥಿತಿಗೆ ತಂದಿದೆ. ಈಗ ನಾವೇನ್ ಮಾಡೋದು? ನಮ್ಮ 9 ಜನ ಸ್ನೇಹಿತನ ಬಲಿ ತಗೊಂಡಿದೆ. ಆ ಶವಗಳನ್ನಾದ್ರೂ ನಾವು ತಗೊಂಡು ಹೋಗ್ಲೇಬೇಕು. ನಾನ್ ಹೇಳಿದ ಹಾಗೆ ಮಾಡಿ. ಈಗಾಗ್ಲೇ ರಾತ್ರಿ ಆಗಿದೆ. ಆತ್ಮ ಮಂಡಲ ಪೂಜೆಗೆ ತಯಾರಿ ಮಾಡಿರುತ್ತೆ. ಶವಗಳನ್ನ ಸೂರ್ಯನ ಆಕಾರದಲ್ಲಿ ಮಲಗಿಸಿ ಷೋಡಶಿನ ಎಲ್ಲ ಹೆಣಗಳ ಮೇಲೂ ದಾಟಿಸಿ ನವಧಾನ್ಯಗಳನ್ನ ನವಗ್ರಹಕ್ಕೆ ಇಟ್ಟು ಅಷ್ಟ ದಿಕ್ಕುಗಳಿಗೆ ಬಲಿ ಎಸೆದು ಷೋಡಶಿಯನ್ನ ನಿರ್ವಸ್ತ್ರಳನ್ನಾಗಿ ಮಾಡಿ ಸಪ್ತವರ್ಣದ ಮೃತ್ತಿಕೆಯಿಂದ ಷೋಡಶಿಯನ್ನು ಸ್ನಾನ ಮಾಡಿಸಿ ಏಳು ದಿಕ್ಕುಗಳಿಂದ ತಂದಿರೋ ಹುತ್ತದ ಮಣ್ಣು. ಈಗ ಆತ್ಮ ಸೂರ್ಯ ಮಂತ್ರ ಜಪಿಸ್ತಾ ಇದೆ. ನೀವೀಗ್ಲೇ ಬಂಗಲೆ ಪಶ್ಚಿಮ ದಿಕ್ಕಿನ ಕಡೆಗೆ ಹೋಗಿ ಮಂಡಲ ಪೂಜೆನ ಭಂಗ ಮಾಡಬೇಕು. Thank you.
ಶಿವಾಯೇ ನಮಃ ಓಂ ಅಖಂಡಾಯಿನೇ ನಮಃ ಓಂ ಸರ್ವಶಕ್ತಿಕೇ ನಮಃ ಓಂ ಸರ್ವಯುಕ್ತಿಕೇ ನಮಃ ಓಂ ಅಘೋರಿಯೇ ನಮಃ ಓಂ ರುಂಡಮಾಲಧರೇ ನಮಃ ಓಂ ತದಾತ್ಮೇ ನಮಃ ಓಂ ತದ್ಭಾವೇ ನಮಃ ಓಂ ವಶತ್ಕಾರೇ ನಮಃ ಓಂ ಸ್ಮಶಾನ ಭೈರವೇ ನಮಃ ಓಂ ರಕ್ತರಾಗಿನೇ ನಮಃ ಶಾಂತಳಾಗು ಸುಮಾ, ಶಾಂತಳಾಗು. ಈಗಾಗಲೇ ನೀನು ಸಾಕಷ್ಟು ಜನರನ್ನ ಕೊಂದಿದೀಯ. ಇನ್ನಷ್ಟು ಜನರನ್ನ ಸಾಯಿಸಿ ಪಾಪ ಕಟ್ಕೊಳ್ಬೇಡ. ಎಲ್ಲರನ್ನು ಸಾಯಿಸಿ ಪ್ರಪಂಚ ಆಳ್ತೀನಿ ಅನ್ನೋದು ನಿನ್ನ ಭ್ರಮೆಯಷ್ಟೇ. ನಿಜವಾಗ್ಲೂ ನಿನಗೆ ಅನ್ಯಾಯವಾಗಿದೆ, ಅದನ್ನ ಎಲ್ಲರೂ ಒಪ್ಕೋತಾರೆ. ಅದಕ್ಕೋಸ್ಕರ ಅಮಾಯಕರನ್ನ ಬಲಿ ತಗೊಳ್ಳೋದು ತಪ್ಪು. ನನ್ನ ಬಿಟ್ಬಿಡು, ನಾನು ಮೇಲೆ ಸೇಟ್ ತೀರಿಸ್ಕೋಬೇಕು. ನಾನು ಎಲ್ಲರ ರಕ್ತ ಕುಡಿಬೇಕು. ಆಗ್ಲೇ ನನಗೆ ಶಾಂತಿ ಸಿಗೋದು. ಸೂರ್ಯ ಶಕ್ತಿ ಪಡಿಬೇಕು. ಆಗ ನಿನ್ನೂ ಬಿಡಲ್ಲ, ಯಾರು ಬಿಡಲ್ಲ. ನಿನಗ ಅನ್ಯಾಯ ಮಾಡಿದವರಿಗೆ ಕಾನೂನು ಪ್ರಕಾರ ಶಿಕ್ಷೆ ಕೊಡ್ತಿದ್ರ ಆಯ್ತು ತಾನೇ? ಆ ಕೆಲಸ ನಾವು ಮಾಡ್ತೀವಿ. ನಿನಗ ಅನ್ಯಾಯ ಮಾಡಿದವ್ರಿಗೆ ಕಾನೂನಿನ ಪ್ರಕಾರ ಶಿಕ್ಷೆ ನಾವು ಕೊಡಿಸ್ತೀವಿ. ಇನ್ನೆಂದು ನೀನಿ ಭೂಮಿ ಮೇಲೆ ಬರಬೇಡಮ್ಮ. ಇಟ್ಸ್ ಆಲ್ ರೈಟ್. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ನಾನು ಪ್ಯಾಲೇಸ್ ಮಾಡೋದು ಬರ್ತಾ ಇದ್ದೆ, ದಾರಿಯಲ್ಲಿ ಇವ್ರು ಸಿಕ್ಕಿದ್ರು, ಕರ್ಕೊಂಡ್ಬಂದೆ. ಇಲ್ಲಿ ಬಂದು ನೋಡಿದ್ರೆ ಇವರಿಬ್ರನ್ನು ಏನ್ ಮಾಡ್ತೀರಾ? ಅವರಿಬ್ಬರನ್ನು ನಾವು ಕರ್ಕೊಂಡು ಹೋಗ್ತೇವೆ. ಇವನು ಮಾನಸಿಕ ರೋಗಿ, ಇವಳಿಗೆ ಪ್ರಪಂಚ ಜ್ಞಾನನೇ ಇಲ್ಲ. ಇವರಿಬ್ಬರಿಗೂ ಟ್ರೀಟ್ಮೆಂಟ್ ಕೊಡಿಸಿ ಹೊಸ ಬದುಕನ್ನ ರೂಪಿಸಕ್ಕೆ ಪ್ರಯತ್ನ ಪಡ್ತೀವಿ. ನಮ್ಮ ಸ್ನೇಹಿತನೆಲ್ಲ ಕಳ್ಕೊಂಡ್ರು, ನಿಮ್ಮಿಂದ ನಾವು ಹಿಂದಿರುಗಿ ಹೋಗ್ತಾ ಇದೀವಿ. ಈ ನಿಮ್ಮ ಉಪಕಾರನ ನಾವು ಈ ಜನ್ಮದಲ್ಲಿ ಮರೆಯೋದಿಲ್ಲ. ಎಲ್ಲ ಆ ದೇವಿ ಮಹಿಮೆ, ನಾನು ಅನ್ನೋದು ನಿಮಿತ್ತ ಮಾತ್ರ. ಹೋಗ್ಬನ್ನಿ.